ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಾದ್ಯಂತ ಕೆ ಎಸ್ ಐ ಎಸ್ ಆ್ಯಸ್ಪರೆಂಟ್ಸ್ಗೋಸ್ಕರ ಗುರುದೇವ ಅಕಾಡೆಮಿಯಿಂದ ಮ್ಯಾರಥಾನ್ ಕ್ಲಾಸಸ್ಗಳು ನಡೀತಾ ಇದೆ ನಾನು ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಓಕೆ ನಿಮಗೆ ಯಾವ ರೀತಿ ಮೆಂಟ್ ಮಾಡಬೇಕು ಯಾವ್ಯಾವುದನ್ನು ಓದಬೇಕು ಎಕ್ಸಾಮ್ ಪರ್ಪಸ್ಗನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಸರ್ ಜನರಲ್ ಸೈನ್ಸ್ ಅಂದರೆ ಇಷ್ಟೇನಾ ಅಂತ ಅನ್ನಿಸ್ಬೇಕು ಮತ್ತು ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಮತ್ತು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ಓರಿಯೆಂಟೆಡ್ ಎಕ್ಸಾಮ್ಸ್ಗಳನ್ನು ನಾವು ನೋಟಿಸ್ ಮಾಡೋದಾಯ್ತು ಅಂತ ಹೇಳಿದ್ರೆ ಕ್ಲಾಸನ್ನು ಕೇಳಬೇಕು ನಂತರ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಬೇಕು ಆ ಹಾದಿಯಲ್ಲಿ ನಾವು ನೋಡೋದಾಯಿತು ಅಂದರೆ ಯಾವ್ಯಾವ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡ್ಕೋಬೇಕು ಓಕೆ ನೋಡ್ತಾ ಹೋಗೋಣ ವೆರಿ ಫಸ್ಟ್ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ವೆರಿ ಫಸ್ಟ್ ನಮಗೆ ಬಹಳ ಚಾಲೆಂಜಿಂಗ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಬೆಳಕು ಅನ್ನೋ ಟಾಪಿಕ್ ಬೆಳಕು ಲೈಟ್ ಅನ್ನೋ ಟಾಪಿಕ್ ಓಕೆ ನೆಕ್ಸ್ಟ್ ಎರಡನೇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳಿದ್ರೆ ಗುರುತ್ವ ಅನ್ನೋ ಕಾನ್ಸೆಪ್ಟ್ ಗುರುತ್ವ ಗ್ರಾವಿಟಿ ಅಂತ ಕರಿತೀವಿ ಗ್ರಾವಿಟಿ ನೆಕ್ಸ್ಟ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳಿದ್ರೆ ನಮಗೆ ನಮಗೆಲ್ಲ ಒಂದು ಸ್ವಲ್ಪ ಅನ್ವಯದಂತೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಲ್ಲೆಲ್ಲ ನೋಟಿಸ್ ಮಾಡುವ ಆಯ್ತು ಅಂತ ಹೇಳಿದ್ರೆ ಸೊ ಅಲೆಗಳು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಅಲೆಗಳು ವೇವ್ಸ್ ಅಂತ ಹೇಳಿ ನಾವು ನೋಟಿಸ್ ಮಾಡಬಹುದು ಓಕೆ ಅದನ್ನ ಬಿಟ್ರೆ ನಾವು ಇನ್ನೊಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಸೌಂಡ್ ಶಬ್ದ ಅನ್ನೋ ಕಾನ್ಸೆಪ್ಟ್ ಅನ್ನ ನೋಟಿಸ್ ಮಾಡ್ತಾ ಹೋಗ್ಬೋದು ಕ್ಲಾಸ್ ಅಲ್ಲಿ ನಾವು ಇಷ್ಟನ್ನು ನೋಡೋಣ ಇನ್ನೂ ಟೈಮ್ ಏನಾದ್ರೂ ಸಿಕ್ತು ಅಂದ್ರೆ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಜೊತೆಗೆ ಮತ್ತೆ ಓಕೆ ಮತ್ತೆ ಇವುಗಳನ್ನ ಕಾನ್ಸೆಪ್ಟ್ಗಳನ್ನ ಇನ್ನೂ ಚೆನ್ನಾಗಿ ಆ್ಯಡ್ ಮಾಡ್ತಾ ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನ ಆ್ಯಡ್ ಮಾಡ್ತಾ ನಾವು ಮುಂದುವರೆ ಆಗ್ಬೋದಲ್ಲ ಎಸ್ ಓಕೆ ಸ್ಟಾರ್ಟ್ ಇಲ್ಲಿ ವೆರಿ ಫಸ್ಟ್ ನಾವು ಬೆಳಕು ಅನ್ನೋ ಟಾಪಿಕ್ ಅನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ ಬೆಳಕು ಲೈಟ್ ಅಂತ ಏನ್ ಕರಿತೀವಲ್ಲ ಇದರಲ್ಲಿ ಏನೇನನ್ನ ನೋಡ್ಕೋಬೇಕು ಸರ್ ವೆರಿ ಫಸ್ಟ್ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಆ ಕಂಟಿನ್ಯೂಸ್ ಆಗಿ ಏನಿರುತ್ತೆ ಯಾವ್ಯಾವ ಕಾನ್ಸೆಪ್ಟ್ಗಳು ಅಂತ ಹೇಳಿದ್ರೆ ವೆರಿ ಫಸ್ಟ್ ಇಂಟ್ರಡಕ್ಷನ್ ಪಾರ್ಟ್ ಪಿ ಕೆ ಪಿ ಕೆ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ನಿಮಗೆ ಒಂದು ಮಾರ್ಕ್ಸಿರುತ್ತೆ ಪೀಟಿಕೆ ಅನ್ನೋದ್ರಲ್ಲಿ ಓಕೆ ಆ ಪೀಠಿಕೆ ಏನು ಅಂತೇಳಿ ನೋಡೋಣ ವೆರಿ ಫಸ್ಟ್ ಇದರ ಜೊತೆಯಲ್ಲಿ ಇಮೇಜಸ್ ಪ್ರತಿಬಿಂಬಗಳ ಬಗ್ಗೆ ಅರಿವಿರಬೇಕು ಪ್ರತಿಬಿಂಬದ ಬಗ್ಗೆ ಅರಿವಿರಬೇಕು ಇದರಲ್ಲಿ ಒಂದು ಮಾರ್ಕ್ಸ್ ಇರುತ್ತೆ ಓಕೆ ಮತ್ತೆ ಇದರಲ್ಲಿ ಕೆಲವೊಂದು ನಾವು ನೋಟಿಸ್ ಮಾಡುವ ಹಾಗೆ ದರ್ಪಣಗಳು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ದರ್ಪಣ ಮೀನ್ಸ್ ಮಿರರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ ಮಿರರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ ಅದನ್ನ ಬಿಟ್ರೆ ಇನ್ನೊಂದು ಲೆನ್ಸ್ ಮಸೂರ ಅನ್ನೋ ಕಾನ್ಸೆಪ್ಟ್ ಬರ್ತದೆ ಮಸೂರ ಲೆನ್ಸ್ ಅಂತೇಳಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಓಕೆ ಹಾಗಾದರೆ ಇದ್ರ ಮೇಲೆ ಒಂದು ಮಾರ್ಕ್ಸಿಗೆ ಇರ್ತದೆ ಕಾಮನ್ ಆಗಿತ್ತು ಓಕೆ ಕಾಮನ್ ಆಗಿ ನಾವು ನೋಟಿಸ್ ಮಾಡುವ ಹಾಗೆ ಓಕೆ ಇದಾದ ನಂತರ ದರ್ಪಣ ಮತ್ತು ಮಸೂರಗಳು ಇದಾದ ನಂತರ ನಾವು ಹಾಗೆ ಕನ್ಸಪ್ ಕಾನ್ಸೆಪ್ಟ್ಗಳನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿದ್ರೆ ಬೆಳಕಿನ ಕೆಲವು ಗುಣಲಕ್ಷಣಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಓಕೆ ಕೆಲವು ಗುಣಲಕ್ಷಣಗಳು ಅಂತೇಳಿ ಬಂದಾಗ ಫಿನಾಮಿನಾಮ್ಸ್ ಅಂತೇಳಿ ಕರಿತೀವಿ ಕ್ರಿಯೆಗಳು ಅಂತೇಳಿ ನೋಟಿಸ್ ಮಾಡಿ ನೋಟಿಸ್ ಮಾಡ್ತಾ ಬರ್ತೀವಿ ಪ್ರತಿಫಲನ ವಕ್ರಿಭವನ ನಂತರ ಒಟ್ಟು ಆಂತರಿಕ ಪ್ರತಿಫಲನ ಬೆಳಕಿನ ವಿಭಜನೆ ಓಕೆ ವಿವರ್ತನ ಡಿಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ ಧ್ರುವನ ಪೋಲರೈಸೇಷನ್ ಅಂತ ಹೇಳಿ ಕರಿತೀವಿ ನಂತರ ಇದನ್ನು ಬಿಟ್ಟರೆ ವ್ಯತೀಕರಣ ಹಸ್ತಕ್ಷೇಪ ಅಥವಾ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತಲೂ ಅದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು ಅಂಥದ್ರಲ್ಲಿ ನೋಟಿಸ್ ಮಾಡುವಂಥದ್ದು ನೋಡಿ ಒಂದೊಂದಾಗಿ ಗಮನಿಸ್ತೀವಿ ಅಂತ ಹೇಳಿದ್ರೆ ಕಾನ್ಸೆಪ್ಟ್ಗಳಲ್ಲಿ ನಾವು ಗಮನಿಸಬೇಕಾಯಿತು ಅಂದರೆ ಪೀಠಿಕೆ ಏನು ಪೀಠಿಕೆ ಏನು ಹೇಳ್ಬೋದು ಸರ್ ಕಾಮನ್ ಆಗಿ ನಾವು ಗಮನಿಸಿರೋ ಹಾಗೆ ಬೆಳಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಪೀಠಿಕೆಯನ್ನು ಏನನ್ನು ನೋಟಿಸ್ ಮಾಡಬಹುದು ಬೆಳಕು ಎಂದರೆ ಏನು ಬೆಳಕು ಎಂದರೆ ಕಾಮನ್ ಆಗಿ ನಾವು ನೀವು ನೋಟಿಸ್ ಮಾಡುವ ಹಾಗೆ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ಹೌದಾ ಇದು ಒಂದು ಶಕ್ತಿಯ ರೂಪ ಹಾಗಾದರೆ ಇದರಿಂದ ಕೆಲಸ ಆಗುತ್ತೆ ಅಂತ ಆಯಿತು ಹೌದಾ ಕೆಲಸ ಏನು ಕೆಲಸ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ಏನಂತ ಕರಿತೀವಿ ಶಕ್ತಿ ಅಂತ ಕರಿತೀವಿ ಹಾಗಾದ್ರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ ಹೌದು ಇದರ ಜೊತೆಯಲ್ಲಿ ಏನೇನ್ ಕೆಲಸ ಆಗುತ್ತೆ ಸೌರಕೋಶಗಳು ಕೆಲಸ ಮಾಡ್ತವೆ ಸೌರಕೋಶ ಬೆಳಕು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡ್ತವೆ ಪರಿವರ್ತನೆ ಮಾಡುವಂಥದ್ದು ಏನಾಗಿರುತ್ತೆ ಪ್ರಾಣಿ ಪಕ್ಷಿಗಳಿಗೆ ವಿಟಮಿನ್ ಡಿ ಸಿಗ್ತದೆ ವಿಟಮಿನ್ ಡಿಗೋಸ್ಕರ ಸಹಕರಿಸುವಂತಹ ವಿಕಿರಣ ಯಾವುದು ಅಂದ್ರೆ ಯು ವಿ ರೇಸ್ ಆಗಿರುತ್ತೆ ನೇರಳಾತೀತ ಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳಿ ಕರೆಯಲಾಗುತ್ತೆ ನೆಕ್ಸ್ಟ್ ದ್ಯುತಿಸಂಶ್ಲೇಷಣೆ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಪ್ರೋಸೆಸ್ ದ್ಯುತಿಸಂಶ್ಲೇಷಣೆ ಅಂತೇಳಿ ನೋಡ್ತೀವಿ ಓಕೆ ಫೋಟೋ ಸಿಂಥಸಿಸ್ ಪ್ರೋಸೆಸ್ ಅಂತ ಹೇಳಿ ನೋಟಿಸ್ ಮಾಡಬಹುದು ಹಾಗಾದ್ರೆ ಇಷ್ಟನ್ನು ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಓಕೆ ನೋಟಿಸ್ ಮಾಡಬಹುದಾದಂಥದ್ದು ಸೌರಕೋಶ ವಿಟಮಿನ್ ಡಿ ಮತ್ತೆ ದ್ವಿತಿ ಸಂಶ್ಲೇಷಣೆ ಓಕೆ ಇಷ್ಟನ್ನು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದೆ ಓಕೆ ಸೊ ಇದರಲ್ಲಿ ಗುಣಲಕ್ಷಣಗಳನ್ನು ನೋಟಿಸ್ ಮಾಡ್ತೀವಿ ಅಂತೇಳಿ ಏನೇನು ಗುಣಲಕ್ಷಣಗಳಿದಾವೆ ಇದು ಒಂದು ಶಕ್ತಿಯ ರೂಪ ಹೌದು ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತೇಳಿ ಕರೆಯಲಾಗುತ್ತೆ ನಂತರ ಬೆಳಕು ಯಾವಾಗಲೂ ಏನಾಗಿರುತ್ತೆ ನೇರ ಪ್ರಸರಣವನ್ನು ಹೊಂದಿರುತ್ತದೆ ನೇರ ಪ್ರಸರಣ ಅಂದ್ರೆ ನೇರ ಪ್ರಸರಣ ಅಂತ ಹೇಳಿದ್ರೆ ಅರೆಕ್ಟುಲಿನಿಯರ್ ಪ್ರೋಪಗೇಷನ್ ಅಂತ ಕರಿತೀವಿ ಅರೆಕ್ಟುಲಿನಿಯರ್ ಪ್ರೋಪಗೇಷನ್ ಅಂದ್ರೆ ಲೈಟ್ ಆಲ್ವೇಸ್ ಟ್ರಾವೆಲ್ ಲೈಟ್ ಆಲ್ವೇಸ್ ಟ್ರಾವೆಲ್ ಇನ್ ಅ ಸ್ಟ್ರೈಟ್ ಲೈನ್ ಒಂದು ಸಣ್ಣ ಮಿರರ್ ಅನ್ನ ನಾವು ಒಂದು ಮೂರು ಮಿರರ್ ಅನ್ನು ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಈ ಮೂರು ಮಿರರಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಬೆಳಕಿನ ಕಿರಣಗಳು ಪತನಗೊಂಡದ್ದೇನಾಗಿರುತ್ತೆ ಅಂದರೆ ಮತ್ತೆ ರಿಫ್ಲೆಕ್ಷನ್ ಆದಾಗ್ಲೂ ಮತ್ತೆ ರಿಫ್ಲೆಕ್ಷನ್ ಆದಾಗ ಮತ್ತೆ ರಿಫ್ಲೆಕ್ಷನ್ ಆದಾಗ್ಲೂ ಸಹಿತ ಏನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಅನ್ನು ತಗೊಳುತ್ತೆ ಓಕೆ ಹಾಗಾದರೆ ರಿಫ್ಲೆಕ್ಷನ್ ಆದಾಗ್ಲೂ ಸಹಿತ ನೇರ ರೇಖೆಯ ಕಿರಣಗಳನ್ನು ನಾವು ನೋಡ್ತೇವೆ ಇದರ ಆಧಾರದಲ್ಲಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಗೋಪುರ ಏನಾಗಿರುತ್ತೆ ತಲೆ ಕೆಳಗಾಗಿ ಮೂಡುತ್ತದೆ ಅದು ಯಾವ ಆಧಾರದಲ್ಲಿ ಪಿನ್ಹೋಲ್ ಕ್ಯಾಮರಾ ಅಂತ ಕರಿತೀವಿ ಓಕೆ ಇಲ್ಲಿ ಒಂದು ರಂಧ್ರ ಇರುತ್ತೆ ಸೊ ರಂಧ್ರವನ್ನ ನಾವು ಗಮನಿಸ್ಬೇಕಾಯ್ತು ಅಂತ ಹೇಳಿದ್ರೆ ಓಕೆ ಸೊ ಇಲ್ಲಿ ರಂಧ್ರ ಇರುವಂತಹ ಬೆಳಕಿನ ಕಿರಣಗಳು ಏನಾಗಿರ್ತವೆ ಈ ರೀತಿ ಬೆಳಕಿನ ಕಿರಣಗಳು ಸ್ಟ್ರೈಟ್ ಲೈನ್ ಅನ್ನ ತಗೊಂಡು ತಲೆ ಕೆಳಗಾದ ಪ್ರತಿಬಿಂಬಗಳನ್ನ ನೀಡ್ತಾ ಹೋಗುತ್ತೆ ಸೊ ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬಗಳನ್ನ ನಾವು ನೋಟಿಸ್ ಮಾಡಬಹುದು ಓಕೆ ಹಾಗಾದ್ರೆ ತಲೆ ಕೆಳಗಾದ ಪ್ರತಿಬಿಂಬಗಳನ್ನು ನೀಡುವಂಥದ್ದು ಯಾವ ಬೆಳಕಿನ ಕಿರಣಗಳು ಅದು ನೇರ ರೇಖೆಯ ಬೆಳಕಿನ ಕಿರಣಗಳು ಪಿನ್ ಹೋಲ್ ಕ್ಯಾಮ್ರಾದ ಆಧಾರದಲ್ಲಿ ಅವುಗಳ ಸೃಷ್ಟಿ ಇರ್ತದೆ ಸೊ ಇದರ ನಂತರ ನಾವು ಇನ್ನೊಂದು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಕು ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡೋದಾಯ್ತು ಬೆಳಕು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಯಾವ ತತ್ವದ ಮೇಲೆ ವಿದ್ಯುತ್ ಕಾಂತೀಯ ಅಲೆಗಳು ವಿದ್ಯುತ್ ಕಾಂತೀಯ ಅಲೆಗಳ ಮೇಲೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತಾನೆ ಕರಿತೀವಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಗಳ ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗ್ತವೆ ಓಕೆ ಇದರ ನಂತರ ನಾವು ಇನ್ನೊಂದು ಕಾನ್ಸೆಪ್ಟನ್ನ ನೋಡ್ತೀವಿ ಅಂತ ಹೇಳಿದ್ರೆ ಬೆಳಕು ಯಾವಾಗಲೂ ಏನಾಗುತ್ತೆ ಇದು ಒಂದು ತತ್ವ ಪ್ರಿನ್ಸಿಪಲ್ ಅಂತೇಳಿ ಕರಿತೀವಿ ತತ್ವದ ಮೇಲೆನೆ ಕೆಲಸ ಮಾಡ್ತಕ್ಕಂಥದ್ದು ಬೆಳಕು ಓಕೆ ಇದರ ನಂತರ ನಾವು ಇನ್ನೊಂದು ಕಾನ್ಸೆಪ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಬೆಳಕಿನ ವೇಗ ನಿರ್ವಾತ ಪ್ರದೇಶದಲ್ಲಿ ನಿರ್ವಾತ ಪ್ರದೇಶದಲ್ಲಿ ಎಷ್ಟಿರ್ತದೆ ಮೂರು ಎಂಟು ಹತ್ತರ ಗಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ರಿಪೀಟ್ ಆದಂಥದ್ದು ಸೊ ಇದನ್ನ ಈ ರೀತಿನೂ ಹೇಳಬಹುದು ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತೇಳಿ ಇದರ ನಂತರ ಮೂರು ಎಂಟು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಓಕೆ ಈ ರೀತಿ ನಾವು ನೋಟಿಸ್ ಮಾಡುವಂಥದ್ದು ಸೊ ಬೆಳಕು ಅಂತ ಹೇಳಿ ಬಂದಾಗ ಈ ರೀತಿ ಗಮನಿಸ್ತಕ್ಕಂಥದ್ದು ನಾವು ನೋಟಿಸ್ ಮಾಡ್ತೀವಿ ಓಕೆ ಸೊ ಹಾಗಾದ್ರೆ ಇಲ್ಲಿ ಮೂರು ಇಂಟು ಹತ್ತರಘಾತ ಐದು ಲಕ್ಷ ಮತ್ತೆ ಆ ತರಘಾತ ಎಂಟು ಅಂತ ಹೇಳಿ ಬಂದಾಗ ನಾವು ಈ ರೀತಿ ನೋಟಿಸ್ ಮಾಡ್ತಕ್ಕಂಥದ್ದು ಇದರ ನಂತರ ಬೆಳಕಿನಲ್ಲಿ ನಾವು ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನು ಬೆಳಕಿನ ವೇಗಕ್ಕಿಂತಲೂ ಅತಿ ಹೆಚ್ಚು ವೇಗವನ್ನು ಹೊಂದಿರುವಂತಹ ಕಣಗಳಿದಾವೆ ಅವುಗಳನ್ನು ನಾವು ಟ್ಯಾಕಿಯಾನ್ಸ್ ಅಂತ ಕರಿತೀವಿ ಟ್ಯಾಕಿಯಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತನೂ ಹೇಳ್ತವೆ ನ್ಯೂಟ್ರಾನ್ಸ್ಗಳು ಅಂತ ಹೇಳಿ ಕರಿತೀವಿ ಇವುಗಳು ಬೆಳಕಿನ ವೇಗಕ್ಕಿಂತಲೂ ಹೆಚ್ಚು ವೇಗವನ್ನು ಹೊಂದಿದಂತಹ ಕಣಗಳು ನೆನ್ಪಿರ್ಬೇಕು ಸೊ ಇವುಗಳಲ್ಲೆಲ್ಲ ನಾವು ನೋಟಿಸ್ ಮಾಡುವ ಹಾಗೆ ಇನ್ನೊಂದು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಕಾನ್ಸೆಪ್ಟಲ್ಲಿ ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸುವ ಘಟಕ ಯಾವುದು ಅಳೆದು ಸೂಚಿಸೋದಕ್ಕೆ ನಾವೊಂದು ನೋಟಿಸ್ ಮಾಡ್ತಾ ಹೋಗ್ತೀವಿ ಏನದು ಘಟಕ ಅಂತೇಳಿ ಬಂದಾಗ ಕ್ಯಾಂಡೆಲ ಅಂತೇಳಿ ಸಿ ಡಿ ಓಕೆ ಬೆಳಕಿನ ತೀವ್ರತೆಯನ್ನು ಅಳೆಯಲು ಅಳೆದು ಸೂಚಿಸಲು ಬೆಳಕಿನ ತೀವ್ರತೆ ಇಂಟೆನ್ಸಿಟಿ ಆಫ್ ಲೈಟ್ ಅಂತೇಳಿ ಕರಿತೀವಿ ಇಂಟೆನ್ಸಿಟಿ ಆಫ್ ಲೈಟ್ ಓಕೆ ಇದನ್ನು ನಾವು ಬೆಳಕಿನ ತೀವ್ರತೆ ಆಧಾರದಲ್ಲಿ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಅಳೆದು ಸೂಚಿಸಲು ಕ್ಯಾಂಡಲ್ ತುಂಬಾ ಸಲ ಎಕ್ಸಾಮ್ಗೆ ಇದು ರಿಪೀಟ್ ಆಗದೆ ಇದು ಸಹಿತ ರಿಪೀಟ್ ಆಗದೆ ಈ ಫಾರ್ಮೇಟ್ ಅಲ್ಲಿ ಕೇಳ್ತಾರೆ ಈ ಫಾರ್ಮೇಟ್ ಅಲ್ಲಿ ಹೆಚ್ಚಾಗಿ ಕೇಳ್ತಾರೆ ಬೆಳಕಿನ ತೀವ್ರತೆ ಇದಾದ ನಂತರ ಬೆಳಕು ಸಾಮಾನ್ಯವಾಗಿ ಬೆಳಕು ಒಂದು ವರ್ಷಕ್ಕೆ ಓಕೆ ಏನಾದರೂ ಚಲಿಸ್ತು ಅಂತ ಹೇಳಿದ್ರೆ ಬೆಳಕಿನ ವೇಗದಲ್ಲಿ ಎರಡು ಆಕಾಶಕಾಯಗಳ ನಡುವೆ ಏನಾದರೂ ಚಲಿಸ್ತು ಅಂತ ಹೇಳಿದ್ರೆ ಸೊ ಅದನ್ನ ನಾವೇನಂತ ಹೇಳಬೇಕು ಸಾಮಾನ್ಯವಾಗಿ ಜ್ಯೋತಿರ್ವರ್ಷ ಅಂತ ಒಂದು ಹೆಸರದೆ ಜ್ಯೋತಿರ್ವರ್ಷ ಏನಿಂಗಂದ್ರೆ ಲೈಟ್ ಯೋರ್ ಅಂತೇಳಿ ಲೈಟ್ ಇಯರ್ ಏನು ಲೈಟ್ ಇಯರ್ ಅಂದ್ರೆ ಎರಡು ಆಕಾಶಕಾಯಿಗಳ ನಡುವೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಚಲಿಸಿದ ದೂರ ಓಕೆ ಇದು ಯಾವಾಗಲೂ ದೂರವನ್ನು ಸೂಚಿಸುತ್ತದೆ ಇದು ಯಾವಾಗಲೂ ದೂರವನ್ನು ಸೂಚಿಸುತ್ತದೆ ಡಿಸ್ಟೆನ್ಸ್ ಅಂತ ಹೇಳ್ತೇವೆ ಹಾಗಾದ್ರೆ ನೈನ್ ಪಾಯಿಂಟ್ ಒನ್ ಇಂಟು ಟೆನ್ ಪವರ್ ಫಿಫ್ಟೀನ್ ಮೀಟರ್ ಅಂತೇಳಿ ಕರಿತೀವಿ ಓಕೆ ನೈನ್ ಪಾಯಿಂಟ್ ಒನ್ ಇಂಟು ಟೆನ್ ಪವರ್ ಫಿಫ್ಟೀನ್ ಮೀಟರ್ ಅಂತೇಳಿ ಕರಿತವೆ ಸೊ ಇದು ಜ್ಯೋತಿರ್ವರ್ಷ ಏನು ಜ್ಯೋತಿರ್ವರ್ಷ ಎರಡು ಕಾಯಗಳ ನಡುವಿನ ದೂರವನ್ನು ಒಂದು ವರ್ಷಕ್ಕೆ ಅಳೆದರೆ ಓಕೆ ಅದು ಅಳೆದ ದೂರವನ್ನು ನಾವೇನಂತ ಕರಿಬೇಕು ಜ್ಯೋತಿರ್ವರ್ಷ ಅಥವಾ ಲೈಟಿಯೋರ್ ಅಂತ ಹೇಳಬೇಕು ಹಾಗಾದ್ರೆ ಸೂರ್ಯನಿಂದ ಭೂಮಿಗೆ ಅಥವಾ ಭೂಮಿಯಿಂದ ಸೂರ್ಯನಿಗೆ ಸೂರ್ಯ ಟು ಅರ್ಥ್ ಭೂಮಿ ಅಂತೇಳಿ ಕರಿತೀವಿ ಇವುಗಳ ನಡುವಿನ ದೂರವನ್ನು ಭೂಮಿ ಅಂತೇಳಿ ಕರಿತೀವಿ ಸೂರ್ಯನಿಂದ ಭೂಮಿಗೆ ಇರುವಂತಹ ದೂರವನ್ನ ಅಳೆದು ಸೂಚಿಸುವುದನ್ನ ಏನಂತ ಕರಿಬೇಕು ಒಂದು ಖಗೋಳಮಾನ ಅಂತೇಳಿ ಕರಿಬೇಕು ಖಗೋಳ ಖಗೋಳಮಾನ ಅಂತೇಳಿ ಕರಿತೀವಿ ಸಾಮಾನ್ಯವಾಗಿ ಖಗೋಳಮಾನ ಅಂತೇಳಿ ಬಂದಾಗ ಆಸ್ಟ್ರೋನಾಮಿಕ್ ಯೂನಿಟ್ ಅಂತೇಳಿ ಕರಿತೀವಿ ಆಸ್ಟ್ರೋನಾಮಿಕ್ ಯೂನಿಟ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು ಸೊ ಖಗೋಳಮಾನ ಅಂತೇಳಿ ಕರೆಯುವಂಥದ್ದು ಇದು ಎಷ್ಟಿರುತ್ತೆ ಖಗೋಳಮಾನ ಸಾಮಾನ್ಯವಾಗಿ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರ ಇರುತ್ತೆ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ ಇದರ ನಂತರ ಬೆಳಕು ಸಾಮಾನ್ಯವಾಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ ಎರಡು ನಕ್ಷತ್ರಗಳ ನಡುವಿನ ದೂರವನ್ನ ಅಳೆದು ಸೂಚಿಸಲು ಏನನ್ನ ಬಳಕೆ ಮಾಡ್ತೀವಿ ಪಾರ್ಸೆಕ್ ಅನ್ನ ಬಳಕೆ ಮಾಡ್ತೀವಿ ಅಂತೇಳಿ ಬಂದಾಗ ಏನಾಗಿರುತ್ತೆ ಇದು ಪಾರ್ಸೆಕ್ ಒನ್ ಪಾರ್ಸೆಕ್ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಇಂಟು ಟೆನ್ ಪವರ್ ಸಿಕ್ಸ್ಟೀನ್ ಮೀಟರ್ ಅಂತೇಳಿ ಕರಿತೀವಿ ಓಕೆ ಸಿಕ್ಸ್ಟೀನ್ ಮೀಟರ್ ಅಂತೇಳಿ ನೋಟಿಸ್ ಮಾಡಬಹುದು ಸೊ ಹಾಗಾದರೆ ಮೂರು ಇಂಟು ಮೂರು ಪಾಯಿಂಟ್ ಎರಡು ಆರು ಇಂಟು ಹತ್ತರಗಾತ ಹದಿನಾರು ಮೀಟರ್ ಅಂತೇಳಿ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಒನ್ ಪಾರ್ಸೆಕ್ ಅಂತ ಹೇಳಿ ಹಾಗಾದರೆ ಜ್ಯೋತಿರ್ವರ್ಷ ದೊಡ್ಡದು ಪಾರ್ಸೆಕ್ ದೊಡ್ಡದು ಅಂತ ಹೇಳಿದ್ರೆ ಒಂದು ಸೊನ್ನೆ ಕಡಿಮೆ ಇದೆ ಯಾವ್ದ್ರದ್ದು ಜ್ಯೋತಿರ್ವರ್ಷದ್ದು ಪಾರ್ಸೆಕ್ನ ದೂರ ಒಂದು ಸೊನ್ನೆ ಜಾಸ್ತಿ ಇದೆ ಓಕೆ ಹಾಗಾದರೆ ನೀವು ಏನು ಅಂತೇಳಿದ್ರೆ ಹೆಂಗಿದೆ ಇದರ ಇದರ ಕಾನ್ಸೆಪ್ಟ್ ಹೆಂಗಿದೆ ಅಂತ ಹೇಳಿದ್ರೆ ಒಂಬೈನೂರು ಅಂತ ಒಂದು ಕಡೆ ಇತ್ತು ಅಂದ್ರೆ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ಒಂದು ಸೊನ್ನೆ ಜಾಸ್ತಿ ಇರುವಂಥದ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೂರು ಸಾವಿರ ಹಾಗಾದ್ರೆ ಯಾವ್ದು ಜಾಸ್ತಿ ಜ್ಯೋತಿರ್ವರ್ಷ ಜಾಸ್ತಿನೋ ಅಥವಾ ಪಾರ್ಸಕ್ ಜಾಸ್ತಿನೋ ಅಂತ ಹೇಳಿದ್ರೆ ಪಾರ್ಸಕ್ ಜಾಸ್ತಿ ಇರುತ್ತೆ ಗೊತ್ತಿರಲಿ ಎರಡೂ ದೂರವನ್ನ ಸೂಚಿಸುವಂಥವೇ ನೆನಪಿರಲಿ ಓಕೆ ಎರಡೂ ಸಹಿತ ದೂರವನ್ನ ಸೂಚಿಸುವಂಥದ್ದೇ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಬೆಳಕು ಅಂತೇಳಿ ಬಂದಾಗ ನಾವು ನೋಟಿಸ್ ಮಾಡಬಹುದಾದಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ವಾನ್ಸ್ ಐ ರಿಪೀಟ್ ಓಕೆ ಇವುಗಳಲ್ಲಿ ಬೆಳಕಿನ ವೇಗಗಳು ಅಂತೇಳಿ ಬಂದಾಗ ಸೊ ಶಕ್ತಿ ಓಕೆ ಇದು ಒಂದು ಶಕ್ತಿಯ ರೂಪ ನೇರ ಪ್ರಸರಣವನ್ನು ಹೊಂದಿರುತ್ತದೆ ಓಕೆ ಇದರ ನಂತರ ಆ ವಿದ್ಯುತ್ ಕಾಂತಿ ಅಲಿಯ ತತ್ವಗಳನ್ನು ಹೊಂದಿರುವಂಥದ್ದು ನಿರ್ವಾತ ಪ್ರದೇಶದಲ್ಲಿ ಅವುಗಳ ವೇಗವನ್ನು ನೋಡ್ಕೋಬೇಕು ಇದೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಆಗಿರುತ್ತೆ ನೋಡ್ಕೋಬೇಕಾಗತ್ತೆ ಯಾವುದು ಟ್ಯಾಕಿಯಾನ್ಸ್ ಮತ್ತು ಏನು ಅಂತ ಹೇಳಿದ್ರೆ ಬೆಳಕಿನ ವೇಗಕ್ಕಿಂತಲೂ ಹೆಚ್ಚು ವೇಗವನ್ನು ಹೊಂದಿರುವಂಥವು ಸೊ ಇದರ ನಂತರ ಕ್ಯಾಂಡಲಾ ಅಂತೇಳಿ ನಾವು ನೋಡ್ತೇವೆ ಬೆಳಕಿನ ತೀವ್ರತೆ ಅಳೆಯೋದು ಓಕೆ ಇವು ಮೂರು ಕಾನ್ಸೆಪ್ಟ್ಗಳ ಮೇಲೆ ಸ್ವಲ್ಪ ಗಮನ ಇರಬೇಕು ಇದರ ನಂತರ ಭೂಮಿಯಿಂದ ಒಂದು ಆಕಾಶಕಾಯವನ್ನು ಅಥವಾ ಯಾವುದೇ ಒಂದು ಆಕಾಶಕಾಯವನ್ನು ಅದರ ದೂರವನ್ನು ಅಳೆದು ಸೂಚಿಸೋದಕ್ಕೆ ಪ್ಯಾರ್ಲ್ಯಾಕ್ಸ್ ಮೆಥಡ್ ಅಂತ ಬಳಕೆ ಒಂದು ಪಾರ್ಲಾಕ್ಸ್ ಮೆಥಡ್ ಅಂತೇಳಿ ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ ಸೊ ಪ್ಯಾರ್ಲ್ಯಾಕ್ಸ್ ಮೆಥಡ್ ಇದನ್ನೇ ನಾವು ಗಮನಿಸುವಂಥದ್ದು ಪಾರ್ಸಕ್ ಮತ್ತೆ ಪಾರ್ಲ್ಯಾಕ್ಸ್ ಮೆಥಡ್ ಇವುಗಳೆಲ್ಲ ದೂರವನ್ನೇ ಸೂಚಿಸತಕ್ಕಂಥ ಇವು ಅಷ್ಟನ್ನೇ ಡಿಸ್ಟೆನ್ಸ್ ಅನ್ನ ಹೇಳ್ತಕ್ಕಂಥದ್ದು ದೂರವನ್ನ ಹೇಳ್ತಕ್ಕಂಥದ್ದು ಹಾಗಾದ್ರೆ ಬೆಳಕಿನಲ್ಲಿ ನಾವು ಇಮೇಜ್ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದು ಕಾನ್ಸೆಪ್ಟ್ ತಗೊಂಡೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೇನೆ ಓಕೆ ಏನೇನದು ಕಾಮನ್ ಆಗಿ ನಾವು ನೋಟಿಸ್ ಮಾಡುವ ಹಾಗೆ ದರ್ಪಣಗಳು ಮತ್ತೆ ಮಸೂರಗಳ ಬಗ್ಗೆ ಅರಿವಿರಬೇಕು ನಮಗೆ ದರ್ಪಣ ಓಕೆ ಮಿರೋರ್ ಅಂತ ಕರಿತೀವಿ ಮಸೂರ ಲೆನ್ಸ್ ಅಂತ ಗೊತ್ತಿರಬೇಕು ನಮಗೆ ಹಾಗಾದರೆ ದರ್ಪಣ ಹೇಳಿ ಬಂದಾಗ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಒಂದು ವಸ್ತು ಇದೆ ಪಾ ಈ ರೀತಿ ಒಂದು ವಸ್ತು ಇದೆ ಅಂತ ಭಾವಿಸೋಣ ಇಲ್ಲಿ ಒಂದು ವಸ್ತು ಇದೆ ಅಂತ ಬಾಸೋಣ ಓಕೆ ಎರಡರ ಡಿಫ್ರೆನ್ಸನ್ನು ನೀವು ಗಮನಿಸೋದಾಯಿತು ಅಂದರೆ ಬೆಳಕು ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಕು ಯಾವಾಗಲೂ ಹೇಗಿರುತ್ತೆ ಪತನಗೊಂಡ ಬೆಳಕಿನ ಕಿರಣ ಪ್ರತಿಫಲಿಸಿ ಅದೇ ಮಾಧ್ಯಮಕ್ಕೆ ಬಿಡುತ್ತೆ ಎಲ್ಲಿ ದರ್ಪಣಗಳಲ್ಲಿ ಯಾಕೆಂದರೆ ಬೆಳಕು ಹಾದು ಹೋಗೋಕೆ ಚಾನ್ಸಸ್ ಇಲ್ಲ ಓಕೆ ಚಾನ್ಸ್ ಇಲ್ಲ ಹಾಗೆ ಹಾಗಾಗಿ ಇದನ್ನು ನಾವೇನಂತ ಕರಿಬೇಕು ಇದು ದರ್ಪಣ ಯಾವಾಗಲೂ ಏನಾಗಿರುತ್ತೆ ಅಪಾರದರ್ಶಕ ಇಂಗ್ಲಿಷ್ ಅಲ್ಲಿ ಒಪೇಕ್ ಅಂತೇಳಿ ಕರಿತೇವೆ ಒಪೇಕ್ ಅಂತೇಳಿ ನೋಟಿಸ್ ಮಾಡೋದು ಇನ್ನು ಬೆಳಕಿನ ಕಿರಣ ಏನಾಗಿರುತ್ತೆ ಪತನಗೊಂಡ ಬೆಳಕಿನ ಕಿರಣ ಹಾದು ಹೋಗುತ್ತದೆ ಇದನ್ನು ನಾವೇನಂತ ಕರಿಬೇಕು ಪಾರದರ್ಶಕ ಪಾರದರ್ಶಕ ಟ್ರಾನ್ಸ್ಪರೆಂಟ್ ಅಂತ ಹೇಳಬೇಕು ಓಕೆ ಟ್ರಾನ್ಸ್ಪರೆಂಟ್ ಅಂತೇಳಿ ನಾವು ಹೇಳಬೇಕು ಸೊ ಹೀಗೆ ನಾವೇನು ಮಾಡ್ತೀವಿ ನೋಟಿಸ್ ಮಾಡಬಹುದಾದಂಥದ್ದು ಬೆಳಕು ಪತನಗೊಂಡ ಇದು ಮಸೂರ ಇದು ದರ್ಪಣ ಓಕೆ ಇದೇ ಡಿಫರೆನ್ಸ್ ಮೇಜರ್ ಡಿಫರೆನ್ಸ್ ಅಂದ್ರೆ ನೋಡ್ತೀವಿ ದರ್ಪಣಗಳಲ್ಲಿ ಮೂರು ರೀತಿಯಾದ ವಸ್ತುಗಳನ್ನ ನೋಟಿಸ್ ಮಾಡ್ತಾ ಬರ್ತೀವಿ ಓಕೆ ಯಾವ್ಯಾವು ದರ್ಪಣಗಳಲ್ಲಿ ನೋಟಿಸ್ ಮಾಡಬಹುದಾದಂತಹ ಮೂರು ವಸ್ತುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಯಾವ್ಯಾವು ಒಂದು ಸಮತಲ ದರ್ಪಣ ಸಮತಲ ದರ್ಪಣ ಹೌದಾ ಎರಡನೇದು ನಿಮ್ನ ದರ್ಪಣ ನಿಮ್ನ ದರ್ಪಣ ಮೂರದು ಪೀನ ಓಕೆ

ಪೀನ ದರ್ಪಣ ಕಾನ್ಮೆಕ್ಸ್ ಮಿರರ್ ಅಂತೇಳಿ ಓಕೆ ಹಾಗಾದ್ರೆ ಇಲ್ಲಿ ದರ್ಪಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅದರ ನಂತರ ಮಸೂರ ಫಸ್ಟ್ ದರ್ಪಣ ಮಾತಾಡೋಣ ನಂತರ ಮಸೂರಕ್ಕೆ ಹೋಗೋಣ ಅಂತೆ ಓಕೆ ಹಾಗಾದ್ರೆ ಇಲ್ಲಿ ದರ್ಪಣ ಅಂತೇಳಿ ಬಂದಾಗ ಈ ರೀತಿ ಒಂದು ಪ್ಲೇನ್ ಮಿರರ್ ಇದೆ ಅಂತ ಹೇಳಿದ್ರೆ ಸಮತಲ ದರ್ಪಣ ಇದೆ ಅಂತ ಹೇಳಿದ್ರೆ ಸಮತಲ ದರ್ಪಣ ಸಮತಲ ದರ್ಪಣ ಇದೆ ಅಂತ ಹೇಳಿದ್ರೆ ವ್ಯಕ್ತಿ ಹೀಗಿದ್ದಾನೆ ಅಂತ ಹೇಳಿದ್ರೆ ಯಥಾವತ್ತಾದ ಪ್ರತಿಬಿಂಬವನ್ನು ನಾವು ನೋಟಿಸ್ ಮಾಡಬಹುದು ಓಕೆ ಹಾಗಾದರೆ ಸಮತಲ ದರ್ಪಣದಲ್ಲಿ ಯಾವಾಗಲೂ ಸಮತಲ ದರ್ಪಣದಲ್ಲಿ ಯಾವಾಗಲೂ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ನೇರ ಎರೆಕ್ಟ್ ಅಂತ ಕರಿತೀವಿ ಎರೆಕ್ಟ್ ಓಕೆ ನೇರ ಮತ್ತು ಮಿತ್ಯೆ ಬಿಂಬ ಅಂತ ಕರಿತೀವಿ ವರ್ಚುವಲ್ ಇಮೇಜ್ ಅಂತೇಳಿ ಓಕೆ ವರ್ಚುವಲ್ ಇಮೇಜ್ ಅಂತೇಳಿ ಗಮನಿಸ್ತಾ ಹೋಗ್ಬೋದು ಸೊ ಇಂತಹ ವಸ್ತುಗಳನ್ನು ಎಲ್ಲೆಲ್ಲಿ ಬಳಕೆಯಲ್ಲಿ ತರ್ತೀವಿ ಬಹುದರ್ಶಕಗಳಾಗಿ ಬಳಕೆ ಆಗ್ತದೆ ಬಹುದರ್ಶಕಗಳಾಗಿ ಬಳಕೆ ಆಗ್ತದೆ ಹೌದಾ ಸೊ ಅದನ್ನ ಬಿಟ್ರೆ ಅಂದ್ರೆ ಮಲ್ಟಿ ಪರ್ಪಸ್ಗಾಗಿ ಗ್ರಾಹಕರನ್ನು ಆಕರ್ಷಿಸಲು ಎಲ್ಲೆಲ್ಲಿ ಜ್ಯುವೆಲರಿ ಶಾಪ್ಸ್ಗಳಲ್ಲಿ ಟಾಯ್ ಶಾಪ್ಸ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನ ಬಳಕೆಯಲ್ಲಿ ತರಲಾಗುತ್ತೆ ಓಕೆ ಬಹುದರ್ಶಕಗಳಾಗಿ ನಂತರ ಇನ್ನೊಂದು ಸೌಂದರ್ಯವರ್ಧಕವಾಗಿ ಸೌಂದರ್ಯವರ್ಧಕವಾಗಿ ಬಳಕೆ ಆಗ್ತದೆ ಅದನ್ನ ಬಿಟ್ಟರೆ ನಾವು ಇನ್ನೊಂದು ಕಡೆಗೆ ಪೆರಿಸ್ಕೋಪ್ಗಳಲ್ಲಿ ಬಳಕೆ ಮಾಡ್ತೀವಿ ಬಾಲರಾಮ ನಾವು ರಾಮನವಮಿ ದಿನ ಬಾಲರಾಮನ ಮೇಲೆ ನೆತ್ತಿ ಕರೆಕ್ಟಾಗಿ ಏನಾಗಿರುತ್ತೆ ಅಂದರೆ ಇಲ್ಲಿಗೆ ಬೆಳಕು ಬೀಳ್ತಾ ಇತ್ತು ಹೌದಾ ಸೊ ಇದು ಯಾವುದರ ಆಧಾರದ ಮೇಲೆ ಅಂತೇಳಿದ್ರೆ ಇದೇ ಪೆರಿಸ್ಕೋಪ್ಗಳ ಆಧಾರದಲ್ಲಿ ಪೆರಿಸ್ಕೋಪ್ಗಳನ್ನು ಸಾಮಾನ್ಯವಾಗಿ ಸಬ್ ಅಂತೇಳಿ ನೋಡ್ತವೆ ಹೌದಾ ಸೊ ಈ ರೀತಿ ನಾವು ಗಮನಿಸುವಂಥದ್ದು ಇದರಲ್ಲಿ ಎರಡು ಮಿರರ್ಗಳನ್ನು ಇಡಲಾಗಿರುತ್ತೆ ಈ ರೀತಿ ಒಂದು ಈ ರೀತಿ ಒಂದು ಮಿರರ್ಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಮಿರರ್ಗಳು ಓಕೆ ಬೆಳಕು ಪತನಗೊಂಡದ್ದು ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಆಗಿ ಪುನಃ ಈ ರೀತಿ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಓಕೆ ಇಲ್ಲಿ ಬಳಕೆ ಆಗ್ತದೆ ಸೊ ಹಾಗಾದ್ರೆ ಇದು ಎಲ್ಲಿ ಅಂತ ಹೇಳಿದ್ರೆ ಸಮತಲ ದರ್ಪಣದಲ್ಲಿ ಮಾತ್ರ ಓಕೆ ಹಾಗಾದ್ರೆ ಇನ್ನೊಂದು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ನ ದರ್ಪಣ ನಿಮ್ನ ದರ್ಪಣದಲ್ಲಿ ಯಾವ ರೀತಿಯಾದ ಪ್ರತಿಬಿಂಬಗಳು ಮೂಡ್ತವೆ ಅಂತ ಹೇಳಿದ್ರೆ ವಸ್ತು ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿರುವ ಹಾಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಸತ್ಯ ಮೂಡುತ್ತದೆ ರಿಯಲ್ ಅಂತ ಹೇಳಿ ಕರಿತೀವಿ ಸತ್ಯ ಮೂಡುತ್ತೆ ರಿಯಲ್ ಇಮೇಜ್ ರಿಯಲ್ ಇಮೇಜ್ ಅಂತ ಹೇಳಿ ಕರಿತೀವಿ ಮತ್ತೆ ಮಿತ್ಯ ಬಿಂಬನೂ ಸಹಿತ ಮೂಡುತ್ತೆ ಮಿಥ್ಯಬಿಂಬ ಬಿಂಬ ವರ್ಚುವಲ್ ಅಂತ ಹೇಳಿ ಕರಿತೀವಿ ವರ್ಚುವಲ್ ಇಮೇಜ್ ಅಂತೇಳಿ ನೋಟಿಸ್ ಮಾಡ್ತೇವೆ ಗೊತ್ತಲ್ಲೇ ಇವುಗಳನ್ನು ನಾವು ಸತ್ಯ ಬಿಂಬ ನಮಗೆಲ್ಲೂ ಸಪೋರ್ಟ್ ಮಾಡಲ್ಲ ಈ ಕಾರಣಕ್ಕಾಗಿ ನಾವು ಇದನ್ನು ಎಲ್ಲೂ ಇದನ್ನು ಬಳಕೆ ಮಾಡಿ ಈ ರೀತಿ ಅಥವಾ ಸತ್ಯ ಬಿಂಬ ನಮಗೆಲ್ಲೂ ಸಪೋರ್ಟ್ ಮಾಡಲ್ಲಪ್ಪ ಸೊ ಹಿಂಗಾಗಿ ಏನಾಗಿರುತ್ತೆ ಅಂದರೆ ಇದನ್ನೆಲ್ಲಿ ಬಳಕೆ ಮಾಡಲ್ಲ ಮಿತ್ತ ಬಿಂಬ ಮೂಡುವಂತಹ ದೊಡ್ಡದಾದ ಮಿತ್ತ ಬಿಂಬ ಹೆಚ್ಚು ಬಳಕೆಯಲ್ಲಿ ತೊಗೊಂಬಂದ್ಬಿಡ್ತವೆ ಅದು ಎಲ್ಲೆಲ್ಲಿ ಬಳಕೆಯಲ್ಲಿ ತೊಗೊಂಬರ್ತೀವಿ ನಾವೆಲ್ಲ ಗಮನಿಸಿರುವ ಹಾಗೆ ಇದನ್ನು ಯೂಸಸ್ ಅಂತೇಳಿ ಬಂತು ಅಂತ ಹೇಳಿದ್ರೆ ಶೇವಿಂಗ್ಗಳಲ್ಲಿ ಓಕೆ ಶೇವಿಂಗ್ ಮಾಡುವಾಗ ವ್ಯಕ್ತಿ ಬಳಕೆ ಮಾಡ್ತಾನೆ ಶೇವಿಂಗ್ ಮಿರರ್ಗಳಾಗಿ ಬಳಕೆ ಆಗ್ತದೆ ಶೇವಿಂಗ್ ಮಿರರ್ ಅಂತ ನೋಡ್ತೀವಿ ಒನ್ ತಿಂಗ್ ಶೇವಿಂಗ್ ಮಿರರ್ ಅಂತ ಒಂದ್ ಓಕೆ ಇದನ್ನ ಬಿಟ್ರೆ ಇನ್ನೊಂದು ಕಡೆಗೆ ಇಲ್ಲಿ ಶೇವಿಂಗ್ ಮಿರರ್ ಅನ್ನ ಬಿಟ್ವಿ ಅಂತ ಹೇಳಿದ್ರೆ ನಾವು ಪ್ರೊಜೆಕ್ಟಾರ್ ಸಿನಿಮಾ ಪ್ರೊಜೆಕ್ಟಾರ್ಗಳಲ್ಲಿ ಸಿನಿಮಾ ಪ್ರೊಜೆಕ್ಟಾರ್ ಅಂತೇಳಿ ನೋಡ್ತೇವೆ ಸಿನಿಮಾ ಪ್ರೊಜೆಕ್ಟಾರ್ಗಳಲ್ಲೂ ಸಹಿತ ಇದು ಬಳಕೆ ಆಗ್ತದೆ ಇದನ್ನ ಬಿಟ್ರೆ ನಾವು ಸೌರ ಒಲೆಗಳಲ್ಲೂ ಬಳಕೆ ಆಗ್ತದೆ ಸೌರ ಒಲೆ ಅಂತ ಹೇಳಿದ್ರೆ ಸೋಲಾರ್ ಓವನ್ಸ್ ಅಂತ ಹೇಳಿ ಕರಿತೀವಿ ಸೌರ ಒಲೆಗಳಲ್ಲೂ ಸಹಿತ ಇದು ಬಳಕೆ ಆಗ್ತದೆ ಇದನ್ನ ಬಿಟ್ರೆ ನಾವು ಇನ್ನೊಂದು ಕಡೆಗೆ ನಾವು ನಿಮ್ನ ದರ್ಪಣಗಳು ಅಂತೇಳಿ ಬಂದಾಗ ವಾಹನಗಳ ಹೆಡ್ಲೈಟ್ಸ್ ಅಂತ ಹೇಳಿ ಕರಿತೀವಿ ವೆಹಿಕಲ್ ಹೆಡ್ಲೈಟ್ಸ್ ಹೆಡ್ಲೈಟ್ಸ್ ಮತ್ತು ಟಾರ್ಚ್ ಗಳಲ್ಲಿ ಬಳಕೆ ಆಗ್ತದೆ ವೆಹಿಕಲ್ ಹೆಡ್ಲೈಟ್ಸ್ ಮತ್ತು ಟಾರ್ಚ್ ಗಳಲ್ಲಿ ಏನಾಗಿರುತ್ತೆ ಬಳಕೆ ಆಗ್ತದೆ ಅದನ್ನ ಬಿಟ್ರೆ ನಾವು ದಂತ ವೈದ್ಯರು ಡೆಂಟಿಸ್ಟ್ ಡೆಂಟಿಸ್ಟ ಏನ್ ಮಾಡ್ತಾರೆ ಅಂದ್ರೆ ಇವುಗಳನ್ನು ಬಳಕೆಯಲ್ಲಿ ತರ್ತಾರೆ ಎಕ್ಸಾಮ್ ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎ ಡಬ್ಲ್ಇ ನಲ್ಲಿ ಕೇಳಿದ್ದಾರೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಅಲ್ಲಿ ಓಕೆ ಶೇವಿಂಗ್ ಮಿರರ್ ಆಗಿ ಇದನ್ನು ಬಳಸ್ಬೋದು ಯಾವುದೂ ನಿಮ್ನ ದರ್ಪಣ ಎಕ್ಸಾಮ್ಗೆ ಕೇಳಿದ್ದಾರೆ ಓಕೆ ಮತ್ತೆ ಕಾಮನ್ ಆಗಿ ಸಿನಿಮಾ ಪ್ರೊಜೆಕ್ಟರ್ ಗೊತ್ತಿರಬೇಕು ಡೆಂಟಿಸ್ಟ್ ಎಂತಹ ವಸ್ತುವನ್ನ ಬಳಸ್ತಾರೆ ಅನ್ನೋದು ಗೊತ್ತಿರಬೇಕು ಇದರ ಜೊತೆಯಲ್ಲಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತಾನು ಬಳಸ್ತಾರೆ ದಟ್ ಈಸ್ ನತಿಂಗ್ ಬಟ್ ಕಾನ್ವೆಕ್ಸ್ ಲೆನ್ಸ್ ಓಕೆ ಕಾನ್ವೆಕ್ಸ್ ಲೆನ್ಸ್ ನಾವು ನೋಟಿಸ್ ಮಾಡಬಹುದು ಓಕೆ ಇದರ ನಂತರ ಪೀನ ದರ್ಪಣ ಅಂತ ಇದೆ ಪೀನ ದರ್ಪಣ ಕಾನ್ವೆಕ್ಸ್ ಮಿರೂರ್ ಅಂತ ಹೇಳಿ ಏನೇಳುತ್ತೆ ಕಾನ್ವೆಕ್ಸ್ ಮಿರರ್ ಕಾಮನ್ ಆಗಿ ನಾವು ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ ಕಾನ್ವೆಕ್ಸ್ ಮಿರೂರ್ ಅನ್ನ ನಾವು ಇದು ಯಾವಾಗಲೂ ಚಿಕ್ಕದಾದ ನೇರಮಿತ್ತ ಬಿಂಬವನ್ನು ನೀಡುತ್ತೆ ಚಿಕ್ಕದಾದ ಡೆಮೆನೆಸ್ಟ್ ಚಿಕ್ಕದಾದ ಡೆಮೆನಿಸ್ಟ್ ಅಂತ ಹೇಳಿ ಕರಿತೀವಿ ನೇರ ಮಿತ್ತಬಿಂಬ ಈ ಕಾರಣಕ್ಕಾಗಿಯೇ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ವಾಹನಗಳ ಹಿನ್ನೋಟ ದರ್ಪಣಗಳಾಗಿ ವೆಹಿಕಲ್ ರೇರ್ ವ್ಯೂ ಮಿರರ್ ಅಂತೇಳಿ ಕರಿತೀವಿ ವೆಹಿಕಲ್ ರೇರ್ ವ್ಯೂ ಮಿರರ್ ರೇರ್ ವ್ಯೂ ಮಿರರ್ಗಳಾಗಿ ಬಳಕೆ ಆಗ್ತದೆ ವಾಹನಗಳ ಹಿನ್ನೋಟ ದರ್ಪಣಗಳಾಗಿ ಬಳಕೆ ಆಗ್ತದೆ ಅದನ್ನು ಬಿಟ್ರೆ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ಗಳಲ್ಲಿ ಬಳಕೆ ಆಗ್ತದೆ ಅದು ಬಿಟ್ರೆ ನಾವು ಇನ್ನೊಂದು ಕಡೆಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ಪ್ರತಿಫಲಕ ತಟ್ಟೆಗಳಾಗೂ ಸಹಿತ ಇದನ್ನ ಗಮನಿಸ್ತೀವಿ ರಿಫ್ಲೆಕ್ಟರ್ ರಿಫ್ಲೆಕ್ಟಿಂಗ್ ಮಿರರ್ ಅಂತ ಹೇಳಿ ನಾವು ನೋಡ್ತೇವೆ ಸೊ ಅಲ್ಲಿ ಏನಾಗ್ತದೆ ಬಳಕೆ ಆಗ್ತದೆ ಎಕ್ಸಾಮ್ಗೆ ಗೆ ತುಂಬಾ ಸಲ ರಿಪೀಟ್ ಆದಂತದ್ದು ವಾಹನಗಳ ಹಿನ್ನೋಟ ದರ್ಪಣಗಳಾಗಿ ಯಾವ ವಸ್ತುವನ್ನು ಬಳಕೆ ಮಾಡ್ತೀವಿ ಅಂತೇಳಿ ಅದು ಯಾವುದು ಅಂತ ಹೇಳಿದ್ರೆ ವೆಹಿಕಲ್ ರೇರ್ವೆ ಮಿರರ್ ಆಗಿ ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅನ್ನು ಬಳಕೆಯಲ್ಲಿ ತರಲಾಗುತ್ತೆ ಓಕೆ ಹಾಗಾದ್ರೆ ಇಲ್ಲಿಂದ ನಾವು ನೆಕ್ಸ್ಟ್ ನೋಡ್ತೀವಿ ಹೇಳಿದ್ರೆ ಲೆನ್ಸ್ಗಳಲ್ಲಿ ನಾವು ಯಾವ ರೀತಿಯಾದ ವಸ್ತುಗಳು ನೋಡ್ತವೆ ಲೆನ್ಸ್ ಅಂತ ಹೇಳಿದಾಗ ಮಸೂರ ಅಂತೇಳಿ ನೋಡ್ತವೆ ಮಸೂರದಲ್ಲಿ ನಮಗೆ ಎರಡು ರೀತಿಯಾದ ಮಸೂರಗಳನ್ನು ನೋಡ್ತವೆ ಒಂದು ಪೀನಾ ಇನ್ನೊಂದು ನಿಮ್ನ ಅಂತ ಹೌದಾ ಪೀನ ದರ್ಪಣ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯ ಬಿಂಬನು ಮೂಡುತ್ತದೆ ಓಕೆ ಬಿಂಬನು ರಿಯಲ್ ಇಮೇಜ್ ಅಂತ ಕರಿತೀವಿ ರಿಯಲ್ ಇಮೇಜ್ ಅಂದ್ರೆ ಸತ್ಯ ಬಿಂಬ ಸತ್ಯ ಬಿಂಬ ಮತ್ತೆ ಮಿತ್ಯ ಮೂಡುತ್ತದೆ ಹಾಗಾದ್ರೆ ಮಿಥ್ಯಬಿಂಬ ಬಿಂಬ ಬಿಂಬ ವರ್ಚುವಲ್ ಇಮೇಜ್ ಅಂತ ಕರಿತೀವಿ ಎಲ್ಲ ಪ್ರಾಣಿ ಪಕ್ಷಿಗಳ ಕಣ್ಣುಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳ ಕಣ್ಣುಗಳು ಯಾವಾಗ್ಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಪೀನ ದರ್ಪಣ ಸಾರಿ ಪೀನ ಮಸೂರದಂತೆ ಬಳಕೆಯಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ದರ್ಪಣ ಅಂತ ಬರ್ತನಾ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಲೆನ್ಸ್ ಅಂತ ಹೇಳಿ ಹಾಕ್ಬೇಕು ಮಸೂರ ಮಸೂರ ಸಾರಿ ಕಣಪ್ ಮಸೂರ ಅಂತ ಬರೆದು ದರ್ಪಣ ಕಂಟಿನ್ಯೂ ಆಗ್ಬಿಡ್ತು ಮಸೂರ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಸಣ್ಣ ಮಿಸ್ಟೇಕ್ ಓಕೆ ಮಸೂರ ಲೆನ್ಸ್ ಅಂತೇಳಿ ನಾವು ನೋಡ್ತೇವೆ ಇದನ್ನ ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಬಳಕೆಯಲ್ಲಿ ತಗೊಂಡ್ಬಂದಿದೀವಿ ಸರ್ ಕ್ಯಾಮರಾ ಲೆನ್ಸ್ ಆಗಿ ಕ್ಯಾಮರಾ ಲೆನ್ಸ್ ಆಗಿ ಬಳಕೆ ಆಗ್ತದೆ ಅದನ್ನ ಬಿಟ್ಟರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತೇಳಿ ನೋಡ್ತೇವೆ ಓಕೆ ಸೂಕ್ಷ್ಮ ದರ್ಶಕ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತೇಳಿ ಕರಿತೀವಿ ಕಾಂಪೌಂಡ್ ಮೈಕ್ರೋಸ್ಕೋಪ್ಗಳಾಗಿ ಮತ್ತೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತಾನೆ ಕರಿತೀವಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ನ ಕನ್ನಡದಲ್ಲಿ ಭೂತಗನ್ನಡಿ ಅಂತ ಕರಿತೀವಿ ಭೂತಗನ್ನಡಿ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ ಅದನ್ನ ಬಿಟ್ರೆ ನಾವು ದ್ವಿನೇತ್ರಿ ಬೈನಾಕ್ಯುಲೋರ್ ಅಂತ ಕರಿತೀವಿ ಬೈನಾಕ್ಯುಲರ್ ದ್ವಿನೇತ್ರಿ ಅಂತ ಕನ್ನಡದಲ್ಲಿ ಹೆಸರಿದೆ ದ್ವಿನೇತ್ರಿ ಅಂತೇಳಿ ನೋಡ್ತವೆ ಇದನ್ನ ಬಿಟ್ರೆ ದೋಷದ ಪರಿಹಾರಕ್ಕಾಗಿ ದೂರದೃಷ್ಟಿ ದೋಷ ಅಂದ್ರೆ ಲಾಂಗ್ ಸಟೆಡ್ನೆಸ್ ಅಂತೇಳಿ ಕರಿತವೆ ಸೊ ಇಷ್ಟರಲ್ಲೂ ಏನಾಗಿರುತ್ತೆ ಬಳಕೆಯಲ್ಲಿ ತರಲಾಗುತ್ತೆ ಹಾಗಾದ್ರೆ ದೂರದೃಷ್ಟಿದೋಷ ಲಾಂಗ್ ಸಟೆಡ್ನೆಸ್ಗೆ ಇನ್ನೊಂದು ಹೆಸರು ಹೈಪರ್ ಮೆಟ್ರೋಪಿಯಾ ಅಂತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೈಪರ್ ಮೆಟ್ರೋಪಿಯಾ ನೆನ್ಪಿಡ್ಬೇಕು ಇದನ್ನ ಎಕ್ಸಾಮ್ಗೆ ತುಂಬಾ ಸಲ ಕೇಳಿದ್ದಾರೆ ಹೈಪರ್ ಮೆಟ್ರೋಪಿಯಾ ಇದರ ಪರಿಹಾರಕ್ಕಾಗಿ ಯಾವ ಮಸೂರವನ್ನು ಬಳಸುವರು ಅಂತ ಹೇಳಿದ್ರೆ ಪೀನ ಮಸೂರವನ್ನು ಬಳಸಲಾಗುತ್ತದೆ ಓಕೆ ಗೊತ್ತಿರಬೇಕು ವ್ಯಕ್ತಿಗೆ ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಸಮೀಪದ ವಸ್ತುಗಳಿಗಿಂತಲೂ ದ ಪರ್ಸನ್ ಕೆನ್ ಏಬಲ್ ಟು ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ದ್ಯಾನ್ ನಿಯರ್ ಆಬ್ಜೆಕ್ಟ್ಸ್ ದಟ್ ಈಸ್ ಕೋಲ್ಡ್ ಲಾಂಗ್ ಸೆಟೆಡ್ನೆಸ್ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಕರೆಯಲಾಗುತ್ತೆ ಓಕೆ ಸೊ ಹಾಗಾದ್ರೆ ಈ ಹೈಪರ್ ಮೆಟ್ರೋಪಿಯಾ ಇದರ ನಂತರ ಇನ್ನೊಂದು ಕಾನ್ಸೆಪ್ಟನ್ನು ನೋಡ್ತೀವಿ ಅಂತ ಹೇಳಿದ್ರೆ ಆ ನಿಮ್ನ ಮಸೂರ ಅಂತೇಳಿ ನಿಮ್ನ ಮಸೂರ ಇದರಲ್ಲಿ ಎಂಥ ರೀತಿಯಾದ ಪ್ರತಿಬಿಂಬಗಳು ಮೂಡ್ತವೆ ನಿಮ್ನ ಮಸೂರ ಕಾನ್ಕೇವ್ ಲೆನ್ಸ್ ಅಂತೇಳಿ ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದೇ ರೀತಿಯಾದ ಪ್ರತಿಬಿಂಬ ಅದು ಚಿಕ್ಕದಾದ ಡೆಮನೆಸ್ಟ್ ಚಿಕ್ಕದಾದ ನೇರ ಮಿಥ್ಯಬಿಂಬ ಬಿಂಬ ಮೂಡುತ್ತೆ ಚಿಕ್ಕದಾದ ನೇರ ಮತ್ತು ಮಿಥ್ಯಬಿಂಬ ಬಿಂಬ ಅಂತೇಳಿ ಕರಿತೇವೆ ಕಾಮನ್ ಆಗಿ ನಾವು ಇದರಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಚಿಕ್ಕದಾದ ನೇರ ಮಿತ್ತ ಬಿಂಬ ಅಂತೇಳಿ ಬಂದಾಗ ಇದನ್ನು ಎಲ್ಲೆಲ್ಲಿ ಬಳಕೆಯಲ್ಲಿ ತರಲಾಗುತ್ತೆ ಅನ್ವಯದಂತೆ ನಾವು ಎಲ್ಲೆಲ್ಲಿ ನೋಟಿಸ್ ಮಾಡ್ತೇವೆ ವಾಹನಗಳ ಹೆಡ್ಲೈಟ್ಸ್ ವೆಹಿಕಲ್ ಹೆಡ್ಲೈಟ್ಸ್ಗಳಾಗಿ ಯಾಕೆ ವಾಹನಗಳ ವೆಹಿ ವೆಹಿಕಲ್ಸ್ ಹೆಡ್ಲೈಟ್ಸ್ ಅಂತ ಹೇಳಿದ್ರೆ ಇದು ಈ ಶೇಪಲ್ಲಿರುತ್ತೆ ಬಂದ ಬೆಳಕಿನ ಕಿರಣ ಏನಾಗಿರುತ್ತೆ ಡೈವರ್ಜ್ ಆಗಿ ನೂರ ಎಂಬತ್ತು ಡಿಗ್ರಿನಲ್ಲಿ ಹರಡಬೇಕು ಹೀಗಾಗಿ ಏನಾಗಿರುತ್ತೆ ಅಂದ್ರೆ ವೆಹಿಕಲ್ ಹೆಡ್ಲೈಟ್ಸ್ ಗಳಾಗಿ ಬಳಕೆಯಲ್ಲಿ ಟಾರ್ಚ್ ಲು ಬಳಕೆ ಆಗ್ತದೆ ಟಾರ್ಚ್ ಲೈಟ್ಗಳಲ್ಲಿ ಬಳಕೆ ಆಗ್ತದೆ ಟಾರ್ಚ್ ಲೈಟ್ಗಳಲ್ಲಿ ಬಳಕೆ ಆಗ್ತದೆ ಇದನ್ನ ಬಿಟ್ರೆ ಆ ಸ್ಪೇಸ್ ಟೆಲಿಸ್ಕೋಪ್ ಓಕೆ ದೂರದ ಅತಿ ದೂರದ ವಸ್ತುಗಳನ್ನ ಗುರುತಿಸೋದಕ್ಕೆ ಓಕೆ ಸ್ಪೇಸ್ ಅಲ್ಲಿ ನಾವು ನೋಟಿಸ್ ಮಾಡ್ತೇವೆ ಇನ್ನೊಂದು ಶಾರ್ಟ್ ಸೈಟೆಡ್ನೆಸ್ ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳಿದ್ರೆ ಸಮೀಪ ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಅಂತ ಏನು ಸಮೀಪ ದೃಷ್ಟಿ ದೋಷ ಅಂದ್ರೆ ಶಾರ್ಟ್ ಸರ್ಟೆಡ್ಸ್ ಅಂದ್ರೆ ದಿ ಪರ್ಸನ್ ಕೆನ್ ಏಬಲ್ ಟು ನಿಯರ್ ಕ್ಲಿಯರ್ಲಿ ಸಿರ್ಲಿ ದ್ ಡಿಸ್ಟ್ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ದೂರದ ವಸ್ತುಗಳಿಗಿಂತಲೂ ಕೊನೆಯ ಬೆಂಚ್ ನಲ್ಲಿ ಕುಳಿತಿರುವ ವಿದ್ಯಾರ್ಥಿಗೆ ಬೋರ್ಡ್ ಮೇಲೆ ಬರೆದಿಡುವುದು ಅಸ್ಪಷ್ಟವಾಗಿ ಕಂಡರೆ ಆತ ಸಮೀಪ ದೃಷ್ಟಿದೋಷದಿಂದ ಬಳಲ್ತಾ ಇದ್ದಾನೆ ಅಂತ ಅರ್ಥ ಓಕೆ ಹಾಗಾದ್ರೆ ಸಮೀಪ ದೃಷ್ಟಿದೋಷಕ್ಕೆ ಒಂದು ಟೆಕ್ನಿಕಲ್ ಟರ್ಮ್ ಇದೆ ಓಕೆ ಅದನ್ನು ನಾವೇನಂತ ಕರಿಬೇಕು ಮಯೋಪಿಯಾ ಅಥವಾ ಮಯೋಪಿಯಾ ಅಂತ ಹೇಳ್ಬೋದು ಮಯೋಪಿಯಾ ಅಂತಲೇ ಕರಿತೀವಿ ಇದು ಯಾವಾಗಲೂ ಏನಾಗಿರುತ್ತೆ ಮೈನಸ್ ಎರಡು ಇಂದ ಸೂಚ ಸಾರಿ ಮೈನಸ್ ಎರಡು ಮೈನಸ್ ಡಿ ಅಂತ ಮೈನಸ್ ಡಿ ಅಂತೇಳಿ ನೋಡ್ತವೆ ಮೈನಸ್ ಡಿ ಓಕೆ ನೆಗೆಟಿವ್ ಸ್ಟೇಟ್ಮೆಂಟನ್ನು ತಗೊಳ್ತೇವೆ ಬಿಕಾಸ್ ದ ಇಮೇಜ್ ಫಾರ್ಮೇಶನ್ ಅಪೋಸಿಟ್ ಡೈರೆಕ್ಷನ್ ಟು ಇನ್ಸಿಡೆಂಟ್ ರೇ ಅಂದರೆ ಇಮೇಜ್ ಫಾರ್ಮೇಷನ್ ಯಾವಾಗಲೂ ಏನಾಗಿರುತ್ತೆ ಬೆಳಕಿನ ಕಿರಣಗಳಿಗೆ ಅಪೋಸಿಟ್ ಬಂದು ಕೂರ್ತಾ ಇರುತ್ತೆ ಹಾಗಾಗಿ ನೆಗೆಟಿವ್ ಅಂತ ತಗೋಬೇಕು ಇದು ನೆನ್ಪಿಡೋದಕ್ಕೆ ಒಂದು ಶಾರ್ಟ್ ಕಟ್ಟಿಗೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾವು ನೋಡೋದಾಯ್ತು ಅಂದರೆ ಪದಾನಿಸಾ ಪೊದನಿಸ ಅಂತ ಕಾನ್ಸೆಪ್ಟ್ ಅನ್ನ ನೀಡಬೇಕು ಹಾಗಾದ್ರೆ ಪೊದನಿಸದಲ್ಲಿ ನಾವು ಗಮನಿಸಿರುವ ಹಾಗೆ ಏನಾಗಿರುತ್ತೆ ಏನೇನಾಗಿರುತ್ತೆ ಹೇಳಿ ಬಂದ್ರೆ ಪ ಎಂದರೆ ಪೀನಾ ದ ಎಂದರೆ ದೂರ ಪೀನ ಮಸೂರವನ್ನ ದೂರ ದೂರದುಷ್ಟಿದೋಷದ ಪರಿಹಾರಕ್ಕಾಗಿ ಬಳಕೆ ಮಾಡಿದ್ರೆ ನೀ ಎಂದರೆ ನಿಮ್ನ ಸ ಎಂದರೆ ಸಮೀಪ ಓಕೆ ಸಮೀಪ ದೃಷ್ಟಿ ದೋಷ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಇನ್ನೊಂದೇನು ಅಂದರೆ ಎಚ್ ಎಂ ಅಂತ ನೋಡ್ತೀವಿ ಹೈಪರ್ ಮೆಟ್ರೋಪಿಯಾ ಮಯೋಪಿಯಾಗಳನ್ನು ನೆನ್ಪಿಡೋದಕ್ಕೆ ದೂರದೃಷ್ಟಿದೋಷ ಹೈಪರ್ ಮೆಟ್ರೋಪಿಯಾ ಸಮೀಪ ದೋಷ ಮೆಯೋಪಿಯಾ ಅಂತೇಳಿ ನೋಡ್ತೇವೆ ಇದನ್ನ ಬಿಟ್ಟರೆ ನಾವು ಇನ್ನೊಂದು ಕಾನ್ಸೆಪ್ಟನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ ಎಸ್ ಹಿಲಿ ಪಿ ಅಂತ ಹೇಳಿದಾಗ ಪಾಸಿಟಿವ್ ಪ್ಲಸ್ ಡಿ ಡಿ ಅಂತೇಳಿ ಬಂದಾಗ ನೆಗೆಟಿವ್ ಮೈನಸ್ ಡಿ ಅಂತೇಳಿ ಇದನ್ನ ನೆನ್ಪಿಟ್ರಿ ಅಂತ ಹೇಳಿದ್ರೆ ಒಂದು ಮಾರ್ಕ್ಸು ಇಲ್ಲಿ ಎರಡು ಮಾರ್ಕ್ಸು ಇದು ಮೂರು ಮಾರ್ಕ್ಸ್ ಡಿ ಅಂತ ಹೇಳಿದ್ರೆ ಏನು ಅಂತ ಮಸೂರ ಸಾಮರ್ಥ್ಯದ ಐ ಘಟಕ ಅಂತೇಳಿ ನೋಡ್ತೇವೆ ಓಕೆ ಹಾಗಾದ್ರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಬೆಳಕಿನಲ್ಲೇ ಕೆಲವೊಂದು ಕಾನ್ಸೆಪ್ಟ್ ಅನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವುಗಳಲ್ಲೆಲ್ಲ ಫಿಕ್ಸ್ ಕ್ವಶನ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ಅಹ್ ನಮಗೆಲ್ಲ ನೋಟಿಸ್ ಮಾಡುವ ಹಾಗೆ ಕಾಮನ ಬಿಲ್ಲಿನ ಮಧ್ಯದ ಬಣ್ಣ ಯಾವುದು ಬೆಳಕಿನ ವಿಭಜನೆ ಹೌದಾ ಸೊ ಕಾಮನಬಿಲ್ಲು ಒಟ್ಟು ಮೂರು ರೀತಿಯಾದ ಬೆಳಕಿನ ಕ್ರಿಯೆಗಳನ್ನ ನೋಟಿಸ್ ಮಾಡ್ತಾ ಹೋಗ್ತದೆ ಒಂದು ಬೆಳಕಿನ ವಿಭಜನೆ ಬೆಳಕಿನ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ డిపర్షన్ ఆఫ్ లైట్ నెక్స్ట్ బెళకిన విభజన బంతరిక ప్రతిఫలన ఒట్ ఆంతరిక ప్రతిఫలన టోటల్ ఇంటర్నల్ రిఫ్లెక్షన్ ಇನ್ನೊಂದು ಬೆಳಕಿನ ವಕ್ರಿಭವನ ರಿಫ್ರಾಕ್ಷನ್ ಆಫ್ ಲೈಟ್ ವೆರಿ ಇಂಪಾರ್ಟೆಂಟ್ ಕಾಮನ ಬಿಲ್ಲಿನಲ್ಲಿ ಮೂರು ಬೆಳಕಿನ ಕ್ರಿಯೆಗಳು ನಡೆಯುತ್ತದೆ ಹಾಗಾದ್ರೆ ಹೇಗೆ ಸರ್ ಓಕೆ ಅವುಗಳನ್ನೇ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಕಾಮನ ಅಂತ ಅಂತೇಳಿ ಬಂದಾಗ ಈ ರೀತಿ ನಾವು ನೋಟಿಸ್ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಹನಿಯೂ ಸಹಿತ ಅಶ್ರಗದಂತೆ ಕೆಲಸ ಮಾಡುತ್ತೆ ಅಶ್ರಗ ಪ್ರಿಸಮ್ ಅಂತೇಳಿ ಕರಿತೇವೆ ಓಕೆ ಹಾಗಾದ್ರೆ ಬೆಳಕು ಸಾಮಾನ್ಯವಾಗಿ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಸೂರ್ಯನ ಬೆಳಕಿನ ಕಿರಣ ಬಂದು ಬೀಳುತ್ತೆ ರೈಟ್ ಹೌದಾ ಇಲ್ಲಿ ಏಳು ಬೆಳಕಿನ ಕ್ರಿಯೆಗಳು ನಡೀತದೆ ಹೌದಾ ಬೆಳಕು ವಿಭಜನೆಗೊಳ್ಳುತ್ತೆ ಇದರಲ್ಲಿ ರೆಡ್ ಬಣ್ಣ ಒಂದು ಓಕೆ ಈ ರೀತಿ ಬಂದದ್ದು ಈ ರೀತಿ ಬಂದು ಈ ರೀತಿ ಹೊರಗೆ ಬರುತ್ತೆ ಇನ್ನೊಂದು ಯಾವುದು ವೈಲೆಟ್ ಅಂತೇಳಿ ಬರ್ತದೆ ಎಕ್ಸಾಕ್ಟ್ ಬಣ್ಣವನ್ನು ತಗೊಂಡು ನಾನು ಮಾತಾಡ್ತಾ ಇದ್ದೀನಪ್ಪ ಸಾಮಾನ್ಯವಾಗಿ ನಿಮಗೆ ಆ ಗೋಚರ ಆಗುತ್ತೋ ಇಲ್ಲೋ ಗೋಚರ ಆಗುತ್ತೋ ಇಲ್ಲೋ ಹೀಗೆ ಬಂದದ್ದು ಹೀಗೆ ಬಂದು ಹೀಗೆ ಬರ್ತದೆ ಓಕೆ ಹಾಗಾದ್ರೆ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ವಿಬ್ ಗಯಾರ್ ಅಂತೇಳಿ ನೋಡ್ತೀವಲ್ಲ ನೋಡಿಲಿ ಇಲ್ಲಿಂದ ಬೆಳಕು ಏನಾಗಿರುತ್ತೆ ಅಂದ್ರೆ ಏಳು ಬಣ್ಣಗಳಾಗಿ ವಿಭಜನೆಗೊಳ್ತು ಓಕೆ ಏಳು ಬಣ್ಣಗಳಾಗಿ ವಿಭಜನೆಗೊಂಡಿದ್ದರಿಂದ ಬೆಳಕಿನ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಈ ಬಿಂದುವಿನಲ್ಲಿ ಒಟ್ಟು ಆಂತರಿಕ ಪ್ರತಿಫಲನ ನಡೆಯುತ್ತೆ ಟಿಐ ಆರ್ ನಡೆಯುತ್ತೆ ಇದು ಎರಡನೇದು ಸಾಂದ್ರ ಮಾಧ್ಯಮದಿಂದ ಬೆಳಕು ವಿರಳ ಮಾಧ್ಯಮಕ್ಕೆ ಬರುವಾಗ ತನ್ನ ಹಾದಿಯನ್ನು ಬದಲಿಸುತ್ತೆ ಅಥವಾ ಸಾಂದ್ರದಿಂದ ವಿರಳದಿಂದ ಸಾಂದ್ರಕ್ಕೋದ್ರೂ ತನ್ನ ಹಾದಿಯನ್ನು ಬದಲಿಸುತ್ತೆ ಈ ಬಿಂದುವಿನಿಂದ ಏನಾಗಿರುತ್ತೆ ವಕ್ರಿಭವನ ಆಗುತ್ತೆ ಹಾಗಾದ್ರೆ ಇಲ್ಲಿ ನಾವು ನೋಟಿಸ್ ಮಾಡೋ ಹಾಗೆ ಬೆಳಕಿನ ವಿಭಜನೆ ಆಂತರಿಕ ಪ್ರತಿಫಲನ ಮತ್ತೆ ಬೆಳಕಿನ ವಕ್ರಿ ಭವನ ಹೇಳಿ ಬಂದಾಗ ಸೊ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಮೂರು ರೀತಿನಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಸೊ ಮೂರು ರೀತಿಯಲ್ಲಿ ಬೆಳಕಿನ ಕ್ರಿಯೆಗಳು ಅಂತಲೇ ನೋಟಿಸ್ ಮಾಡ್ತೀವಲ್ಲ ಸೊ ಅದೇ ರೀತಿ ಇಲ್ಲಿ ಗಮನಿಸಬಂಥದ್ದು ಸೊ ಹಾಗಾದರೆ ಇಲ್ಲಿ ಬೆಳಕು ಹೇಳಿ ಬಂದಾಗ ಒಂದು ಕಾನ್ಸೆಪ್ಟ್ ಈ ರೀತಿ ನೋಡಬೇಕು ಈಗ ಬೆಳಕಿನಲ್ಲೇ ನಾವು ಇನ್ನೊಂದು ಯಾವುದು ಅಂದರೆ ವ್ಯತೀಕರಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ವ್ಯತೀಕರಣ ಇಂಗ್ಲಿಷ್ ಅಲ್ಲಿ ಇದನ್ನ ಹಸ್ತ ಸಾರಿ ಇಂಟರ್ಫರೆನ್ಸ್ ಅಂತ ಹೇಳಿ ಕರಿತೀವಿ ಇಂಟರ್ಫರೆನ್ಸ್ ಅಂತೇಳಿ ನೋಡ್ತವೆ ವ್ಯತೀಕರಣ ಹಸ್ತಕ್ಷೇಪ ಅಂತಾನು ಇದಕ್ಕೆ ಹಸ್ತಕ್ಷೇಪ ಅಂತೇಳಿ ಬಂದಾಗ ಕಾಮನ್ ಆಗಿ ಏನಾಗಿರುತ್ತೆ ಗೊತ್ತಾ ಇಲ್ಲಿ ಬೆಳಕು ಏನಾಗಿರುತ್ತೆ ಅಂತ ಹೇಳಿದ್ರೆ ಕಲರ್ ಪ್ಯಾಟರ್ನ್ಸ್ ಗಳನ್ನ ನೀಡ್ತಾ ಬರುತ್ತೆ ಓಕೆ ಒಂದರ ಮೇಲೆ ಒಂದರ ಅಂತ ಹರಡಿ ಇಲ್ಲೆಲ್ಲಿ ಮಳೆಗಾಲದ ರಸ್ತೆಗಳ ಮೇಲೆ ರಸ್ತೆಗಳು ಓಕೆ ರಸ್ತೆಯಲ್ಲಿ ಏನಾಗಿರುತ್ತೆ ಕಾಣಿಸ್ತದೆ ಯಾವಾಗ ಪೆಟ್ರೋಲ್ ಉತ್ಪನ್ನಗಳು ಪತನಗೊಂಡಾಗ ಒಂದನೇದು ಎರಡನೇದು ಸೋಪಿನ ನೀರಿನ ಗುಳ್ಳೆಗಳ ಮೇಲೆ ಕಲರ್ ಪ್ಯಾಟರ್ನ್ಸ್ಗಳು ಕಾಣಿಸ್ತವೆ ಸೋಪಿನ ನೀರಿನ ಮೇಲೆ ಓಕೆ ಸೋಪಿನ ನೀರಿನ ಮೇಲೆ ವರ್ಷನೆ ಏನಾಗುತ್ತೆ ಕಲರ್ ಪ್ಯಾಟರ್ನ್ಸ್ಗಳು ಕಾಣಿಸ್ತವೆ ಇದನ್ನ ವ್ಯತೀಕರಣ ಅಂತ ಹೇಳಬೇಕು ಓಕೆ ಸೊ ಹಾಗಾದ್ರೆ ಇನ್ನೊಂದಿದೆ ಇನ್ನೊಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಎರಡನೇದಾಗಿ ವ್ಯತೀಕರಣ ಒಂದು ಇನ್ನೊಂದು ವಿವರ್ತನ ಅಂತೇಳಿ ವಿವರ್ತನ ಅಂತ ಹೇಳಿದ್ರೆ ಡಿಫ್ರಾಕ್ಷನ್ ಆಫ್ ಲೈಟ್ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಬಂದಾಗ ಏನಾಗಿರುತ್ತೆ ಡಿಫ್ರಾಕ್ಷನ್ ಅಂತ ಹೇಳಿದಾಗ ಬೆಳಕು ಹರಡುವುದು ಮೊನ್ನೆ ಎಕ್ಸಾಮ್ಗೆ ಬಂದದಾಯ್ತು ಬೆಳಕು ಹರಡುವುದು ಬೆರ ಬೆಳಕು ಹರಡುವುದು ಹರಡುವುದು ವಸ್ತುಗಳ ಅಂಚಿನಿಂದ ಅಥವಾ ಲೋಹಿತ ವಸ್ತುಗಳು ಅಂತಲೇ ಹೇಳ್ಬೋದು ಲೋಹಿತ ವಸ್ತುಗಳ ಅಂಚಿನಿಂದ ಓಕೆ ಅಂಚುಗಳು ಅಂತೇಳಿ ಕರಿಬೇಕು ಯಾವ್ಯಾವು ಸಾಮಾನ್ಯವಾಗಿ ಬಂಗಾರ ಬೆಳ್ಳಿ ಓಕೆ ಹಿತ್ತಾಳೆ ಕಂಚು ವಸ್ತುಗಳು ಅವುಗಳ ಹೆಡ್ಜಸ್ಗಳೆಲ್ಲ ಹರಡ್ತಾ ಹೋಗುವಂಥದ್ದು ಇನ್ನೊಂದು ಕೊಟ್ಟರು ಮನೆ ಎಕ್ಸಾಮಲ್ಲಿ ಮನೆ ಎಕ್ಸಾಮಲ್ಲಿ ಇನ್ನೊಂದು ಸಹಿತ ಕೊಟ್ಟರು ಯಾವುದು ಅಂತ ಹೇಳಿದ್ರೆ ಧ್ರುವನ ಅಂತ ಒಂದು ಕಾನ್ಸೆಪ್ಟ್ ಬಂತು ಬೆಳಕಿನ ಧ್ರುವನ ಪೋಲರೈಸೇಷನ್ ಅಂತೇಳಿ ಕರಿತೀವಿ ಪೋಲರೈಸೇಷನ್ ಅಂತೇಳಿ ನೋಡ್ತೇವೆ ಪೋಲರೈಸೇಷನ್ ಅಂತ ಹೇಳಿದಾಗ ಕಾಮನ್ ಆಗಿ ನಾವು ನೋಡೋದಾಯ್ತು ಅಂದ್ರೆ ಬೆಳಕು ಹರಡುವುದಂದ ಅದ್ರ ಜೊತೆಯಲ್ಲಿ ಬೆಳಕಿನಲ್ಲಿ ನಾವು ನೋಟಿಸ್ ಮಾಡ್ತೀವಲ್ಲ ಆ ಅಡಚಣೆ ಚಲನೆಯ ಅಡಚಣೆ ಅಡಚಣೆ ಅಂತೇಳಿ ಕರಿತೀವಿ ಚಲನೆಯ ಅಡಚಣೆ ಅಂತೇಳಿ ಬಂದಾಗ ಕಾಮನ್ ಆಗಿ ಗಮನಿಸಬೇಕಾದಂತದ್ದು ಸೊ ಚಲನೆಯ ಅಡಚಣೆಯಲ್ಲಿ ಆ ಸಂಪೂರ್ಣವಾಗಿ ನಾವು ಗಮನಿಸಬೇಕಾದಂಥದ್ದು ದೆರ್ ಇಸ್ ಅ ರಿಸ್ಟ್ರಿಕ್ಷನ್ ಅಂತೇಳಿ ನಾವು ನೋಡ್ತೇವೆ ಸೊ ಅದು ಯಾವ್ದಾವುದರಿಂದ ಕಾಮನ್ ಆಗಿ ಯಾವುದು ಡಿಜಿಟಲ್ ವಾಚ್ಗಳಲ್ಲೂ ಬರ್ತದೆ ಮತ್ತೆ ನಾವು ಡಿಜಿಟಲ್ ಬೋರ್ಡ್ಗಳಲ್ಲೂ ನೋಡ್ತೇವೆ ಪೋಲರೈಸೇಷನ್ ನೋಡ್ತೇವೆ ಅದನ್ನು ಬಿಟ್ಟರೆ ನಾವು ಯಾವುದು ಅಂದರೆ ಸ್ಲೈಡ್ಸ್ಗಳಲ್ಲಿ ಯಾವುದು ಕ್ಯಾಲ್ಕುಲೇಟರ್ಗಳಲ್ಲಿ ಸ್ವಲ್ಪ ಸ್ಲೈಡ್ ಮಾಡ್ನೋದ್ರೂ ಒಂದು ನಂಬರ್ ಕಾಣಿಸುತ್ತೆ ಏಟ್ ಅಂತ ಕಾಣಿಸುತ್ತೆ ಹೌದಾ ಸೊ ಈ ನಂಬರ್ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಸೊ ಹೀಗೆ ನಾವು ಗಮನಿಸಬೇಕಾದಂಥದ್ದು ನಂತರ ಇವು ಸಿ ಡಿ ರೀಡನ್ನು ಮಾಡ್ತಾ ಹೋಗ್ತವೆ ಬೆಳಕು ಹರಡುವುದು ಲೋಹಿತ ವಸ್ತುಗಳು ಹೌದು ಸಿ ಡಿಗಳು ಸಹಿತ ಏನಾಗಿರುತ್ತೆ ಅಂದರೆ ಹೊಳಿತವಲ್ಲ ಅದು ಸಹಿತ ಏನಾಗಿರ್ತದೆ ವಿವರ್ತನವಾಗಿರುತ್ತೆ ಧ್ರುವನವಾಗಿರುತ್ತೆ ಎಕ್ಸಾಮ್ಸ್ಗಳಲ್ಲಿ ಇವು ಮೂರು ಮೇಲೂ ಪ್ರಶ್ನೆಗಳು ಬಂದಿದೆ ಓಕೆ ಸೊ ಹೀಗಾಗಿ ಸ್ವಲ್ಪ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಬೆಳಕು ಅನ್ನೋ ಕಾನ್ಸೆಪ್ಟ್ಗಳನ್ನು ಇಷ್ಟನ್ನಾದರೂ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡೋದಾಯ್ತು ಅಂದರೆ ಇಂಥವುಗಳ ಮೇಲಾದರೂ ನಾವು ಏನು ಮಾಡ್ತಾ ಹೋಗಬೇಕು ಕಾನ್ಸಂಟ್ರೇಟ್ ಮಾಡ್ತಾ ಹೋದವು ಸ್ವಲ್ಪ ಕವರ್ ಆಗೋ ಅಂಥವು ಓಕೆ ಯಾವೂ ಮಿಸ್ ಆಗಬಾರ್ದು ಓಕೆ ನಾವು ಓದುವಾಗ ಓಕೆ ಈ ಕಾನ್ಸೆಪ್ಟ್ಗಳ ಮೇಲೆ ಯಾವತ್ತು ಮಿಸ್ ಆಗಬಾರ್ದು ಏನೇನು ಹೇಳಿದ್ವಿ ಒಂದು ಇಮೇಜ್ಗಳ ಮೇಲೆ ಅವುಗಳ ಯೂಸಸ್ ಅನ್ವಯಗಳ ಮೇಲೆ ಮತ್ತೆ ಬೆಳಕಿನ ಕ್ರಿಯೆಗಳು ಎಂತೆಂಥವು ನಡೀತವೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ವಿ ಹೌದಾ ಸೊ ಹಾಗಾದ್ರೆ ಕೆಂಪು ಗುಲಾಬಿ ಕೆಂಪಾಗಿ ಕಾಣಲು ಕಾರಣವೇನು ಅಂತ ಕೇಳ್ಬಿಡ್ತಾನೆ ಓಕೆ ಕಾಮನ್ ಆಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಆ ರೀತಿ ಇರುತ್ತೆ ಓಕೆ ಎಸ್ ಅಂತೇಳಿ ಬರೀತೀವಲ್ಲ ಎಸ್ ಅಲ್ಲೇ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಈ ರೀತಿ ಬಂದು ಒಂದು ವೇಳೆ ಕೆಂಪು ಗುಲಾಬಿ ಕೆಂಪಾಗಿ ಕಾಣಲು ಕಾರಣ ಅಂತೇಳಿ ಬಂದರೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ಕೆಂಪು ಗುಲಾಬಿ ಕೆಂಪಾಗಿ ಕಾಣಲು ಕಾರಣ ಬೆಳಕಿನ ಪ್ರತಿಫಲನ ಒಂದು ಓಕೆ ಇದರಲ್ಲಿ ಉತ್ತರ ನಾವು ನೋಟಿಸ್ ಮಾಡುವ ಹಾಗೆ ಬೆಳಕಿನ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ ಒಂದು ಆನ್ಸರ್ ಹೇಳ್ಬೋದು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ನೋಡ್ತವೆ ಒಂದು ಇನ್ನೊಂದು ಏನ್ ನೋಡ್ತವೆ ಅಂತ ಹೇಳಿದ್ರೆ ಸೊ ಇದರಲ್ಲಿ ಏಳು ಬೆಳಕಿನ ಕಿರಣ ಏನಿದಾವಲ್ಲ ವಿಬ್ ಗಯಾರ್ ಅಂತ ಏನು ನೋಡ್ತೀವಿ ಈ ವಿಬ್ ಗಯಾರ್ನಲ್ಲಿ ಆರು ಬೆಳಕಿನ ಬಣ್ಣಗಳನ್ನು ಹೊರತುಪಡಿಸಿ ಓಕೆ ಇವೆಲ್ಲವನ್ನೂ ಹೀರಿಕೊಂಡು ಕೆಂಪು ಬಣ್ಣವನ್ನು ಹೊರತುಪಡಿಸಿ ಇವೆಲ್ಲವನ್ನು ಹೀರಿಕೊಂಡು ಕೆಂಪು ಬಣ್ಣವನ್ನು ಮಾತ್ರ ಏನು ಮಾಡುತ್ತೆ ಪ್ರತಿಫಲಿಸುತ್ತೆ ಓಕೆ ಕೆಂಪು ಬಣ್ಣವನ್ನು ಪ್ರತಿಫಲಿಸುತ್ತೆ ಇದರ ನಂತರ ನಾವು ಗಮನಿಸಬೇಕಾದಂಥದ್ದು ಕೆಂಪು ಬಣ್ಣ ಹಸಿರು ಬಣ್ಣ ಯಾಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಹಸಿರು ಬಣ್ಣವನ್ನು ಹೊರತುಪಡಿಸಿದಂತಹ ಬಣ್ಣಗಳನ್ನ ನಾವು ನೋಡ್ತವೆ ಹಾಗಾದ್ರೆ ಇದು ಫಿಸಿಕ್ಸ್ ಪ್ರಕಾರ ನೀವೇನಾದ್ರೂ ಬಯಾಲಜಿ ತಗೊಂಡ್ರಿ ಅಂತ ಹೇಳಿದ್ರೆ ಬಯೋ ಅಂತೇಳಿ ಏನಾದರೂ ತಗೊಂಡ್ರಿ ಅಂತ ಹೇಳಿದ್ರೆ ಬಯಾಲಜಿ ಅಂತೇಳಿ ನೀವೇನಾದ್ರೂ ತಗೊಂಡ್ರಿ ಅಂದ್ರೆ ಅಲ್ಲಿ ಏನಿರುತ್ತೆ ಕಂಟಿನ್ಯೂಸ್ ಆಗಿ ನಾವು ನೋಟಿಸ್ ಮಾಡುವಂಥದ್ದು ಬಯಾಲಜಿ ಅಂತೇಳಿ ಬಂತು ಅಂತ ಹೇಳಿದ್ರೆ ಆ ವರ್ಣಕಗಳು ಪಿಗ್ಮೆಂಟ್ಸ್ ಅಂತ ನೋಡ್ತೀರಿ ಪಿಗ್ಮೆಂಟ್ಸ್ ಏನು ಪಿಗ್ಮೆಂಟ್ಸ್ ಇವು ಕೆರಾಟಿನೋಯ್ಡ್ ಅಂತೇಳಿ ಕೆರಾಟಿನೋಯ್ಡ್ಸ್ ಅಂತೇಳಿ ಒಂದು ನೋಡ್ತವೆ ಇನ್ನೊಂದು ಯಾವುದನ್ನು ನೋಡ್ತೇವೆ ಬೀಟಾ ಸೈನಿನ್ ಅಂತೇಳಿ ನೋಡ್ತೇವೆ ಈ ವರ್ಣಕಗಳಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆಂಪು ಗುಲಾಬಿ ಕೆಂಪಾಗಿ ಗೋಚರವಾಗ್ತಾ ಹೋಗುತ್ತೆ ಓಕೆ ಸೊ ಹಸಿರು ಬಣ್ಣ ಅಂತ ಹೇಳಿ ಬಂದಾಗ ಕ್ಲೋರೋಫಿಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಲೋರೋಫಿಲ್ ಅಂತೇಳಿ ಓಕೆ ಕ್ಲೋರೋಫಿಲ್ ಪೆಗ್ಮೆಂಟ್ ಓಕೆ ಈ ರೀತಿ ನಾವು ಆಂಥೋಸೈನ್ ಏನಂದ್ರೆ ನೀಲಿ ಬಣ್ಣ ಕಾಣಿಸುವಂಥದ್ದು ಓಕೆ ಹಾಗಾದ್ರೆ ನೆಕ್ಸ್ಟ್ ಹಂಗೆ ಪಾಸ್ ಆಗ್ತಾ ಹೋಗೋಣ ಓಕೆ ಇದು ಬೆಳಕಿನವರೆಗೆ ನಾವು ನೋಟಿಸ್ ಮಾಡಬಹುದಾದಂಥದ್ದು ಇದರ ನಂತರ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಯಾವ್ದಾಗಿರುತ್ತೆ ಆ ಗುರುತ್ವ ಬಲ ಗುರುತ್ವ ಬಲ ಗ್ರಾವಿಟೇಷನಲ್ ಫೋರ್ಸ್ ಏನಿದು ಗ್ರಾವಿಟಿ ಯಾರು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ನಾವು ನೋಡಿಕೊಳ್ಳಲೇಬೇಕಾದಂತಹ ಕಾನ್ಸೆಪ್ಟ್ ಏನು ಓಕೆ ನಮಗೆ ರೆಗ್ಯುಲರ್ ಆಗಿ ಕೇಳೋ ಪ್ರಶ್ನೆಗಳಪ್ಪ ಓಕೆ ಹಾಗಾದ್ರೆ ಇದರಲ್ಲಿ ನ್ಯೂಟನ್ ಅನ್ನೋ ಹೆಸರು ಬರ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂಟನ್ ಅನ್ನೋ ಹೆಸರು ಬರ್ತದೆ ಸರ್ ಐಸಾಕ್ ನ್ಯೂಟನ್ ಅವರು ಮೊದಲ ಬಾರಿಗೆ ಹೇಳ್ತಾರೆ ಹಾಗಾದ್ರೆ ಇವರೇ ಗೋಳಾಕಾರವಾಗಿದೆ ಅನ್ನೋದನ್ನ ಮೊದಲು ಹೇಳಿದರು ಜುಆಾಯ್ಡ್ ಶೇಪ್ ಭೂಮಿ ಶೇಪ್ ಅಲ್ಲಿ ಇದೆ ಅಂತ ಹೇಳಿದಂತಹ ಮೊದಲ ವಿಜ್ಞಾನಿ ಓಕೆ ಇವರು ತಲೆ ಮೇಲೆ ಒಂದು ಆ್ಯಪಲ್ ಬೀಳುತ್ತೆ ಬರೀ ಹಣ್ಣು ಕಾಯಿಗಳು ಆ್ಯಪಲ್ಗಳು ಯಾಕೆ ಭೂಮಿಗೆ ಬೀಳಬೇಕು ಯಾಕೆ ಮೇಲೆ ಹೋಗ್ಲಿಲ್ಲ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಿದಾಗ ಇವರಿಗೆ ಸಿಕ್ಕಂತಹ ಮಾಹಿತಿ ಇದು ಓಕೆ ಇವರಿಗೆ ಸಿಕ್ಕಂತಹ ಮಾಹಿತಿಗಳನ್ನು ನಾವು ನೋಡುವಂಥದ್ದು ಓಕೆ ಜಿಯಾಡ್ ಶೇಪ್ ಅಂತ ಹೇಳಿ ಗಮನಿಸಿದ್ವಿ ಇದರ ನಂತರ ನಾವು ನೋಟಿಸ್ ಮಾಡಬಹುದಾದಂಥದ್ದು ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಾ ಆಕಾಶಕಾಯದ ದ್ರವ್ಯರಾಶಿ ಮತ್ತೆ ವರ್ಗದ ಕೇಂದ್ರದಿಂದ ವರ್ಗದ ತ್ರಿಜಕ್ಕೆ ಆಯಾ ಆಕಾಶಕಾಯದ ಕೇಂದ್ರದಿಂದ ವರ್ಗದ ತ್ರಿಜ್ಯಕ್ಕೆ ಕೇಳಿದ್ದಾರೆ ಅದನ್ನು ಪ್ರಶ್ನೆಯನ್ನ ಓಕೆ ಹಾಗಾದ್ರೆ ಭೂಮಿಯಿಂದ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಓಕೆ ಭೂಮಿಯಿಂದ ಯಾವುದಾದ್ರೂ ಒಂದು ವಸ್ತುವನ್ನ ಎತ್ತರಕ್ಕೆ ಎಸ್ತೇವೆ ಅಂದ್ರೆ ಅದಕ್ಕಿಂತ ಮುಂಚೆ ಭೂಮಿಯ ಗುರುತ್ವ ಬಲದ ಬಗ್ಗೆ ಒಂದು ಅರಿವಿರಬೇಕು ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನೋಡ್ತವೆ ಹೌದಾ ಹಾಗಾದ್ರೆ ಚಂದ್ರನಿಗೆ ಇದನ್ನು ಹೋಲಿಕೆ ಮಾಡಿದ್ವಿ ಅಂದರೆ ಏನಾಗಿರುತ್ತೆ ಮಾಸ್ ಆಫ್ ಅರ್ತ್ ಸಾರಿ ಮಾಸ್ ಆಫ್ ಮೂನ್ ಮಾಸ್ ಆಫ್ ಮೂನ್ ಯಾಕೆ ಬಂತಪ್ಪ ಗ್ರಾವಿಟಿ ಆನ್ ಮೂನ್ ಅಂತೇಳಿ ಬಂದ್ರೆ ಯಾವಾಗಲೂ ಆರನೇ ಒಂದು ಭಾಗದ ಭೂಮಿಯ ಗುರುತ್ವ ಬಲಕ್ಕೆ ಏನಾಗಿರುತ್ತದೆ ಸಮನ ಆಗಿರುವಂಥದ್ದು ಆಲ್ಮೋಸ್ಟ್ ಈ ವ್ಯಾಲ್ಯೂಗಳನ್ನು ಹಾಕಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ಬರ್ತದೆ ಇದು ಚಂದ್ರನ ಗ್ರಾವಿಟಿ ಹಾಗಾದರೆ ವ್ಯೂಹದಲ್ಲಿ ಅತಿ ಹೆಚ್ಚು ಗುರುತ್ವವನ್ನು ಹೊಂದಿದಂತಹ ಆಕಾಶಕಾಯ ಯಾವುದು ಗುರುಗ್ರಹ ಗುರುಗ್ರಹ ಎಷ್ಟ ಗೊತ್ತಾ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ ವ್ಯೂಹದಲ್ಲಿ ಅತಿ ಹೆಚ್ಚು ಗುರುತ್ವ ಮೌಲ್ಯವನ್ನು ಹೊಂದಿದಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಗುರು ಅಂತ ಬರೀಬೇಕು ಕಡಿಮೆ ಗುರುತ್ವಮೌಲ್ಯ ಹೊಂದಿರೋದು ಬುಧ ಗ್ರಹ ಬುಧ ಎಷ್ಟಿದೆ ತ್ರೀ ಪಾಯಿಂಟ್ ಫೈವ್ ಒನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆ ಓಕೆ ಒಂದು ವೇಳೆ ಒಂದು ವೇಳೆ ನಾವೇನಾದ್ರೂ ಸೂರ್ಯನನ್ನು ನೋಡಿದಿವಂದ್ರೆ ಟೂ ತೌ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೈಯೆಸ್ಟ್ ಇದು ಓಕೆ ಹಾಗಾದ್ರೆ ಇಲ್ಲಿಂದ ನಾವು ಕಂಪ್ಯಾರಿಸನ್ಸ್ಗೆ ಅಂತೇಳಿ ನಾವು ಬಂದಾಗ ಯಾವತ್ತು ಅಷ್ಟೇ ಆ ದ್ರವ್ಯ ರಾಶಿ ಅಂತ ವರ್ಡ್ ಬಂತು ಅಂದ್ರೆ ಎಂ ಇಂದ ಸೂಚಿಸಲಾಗುತ್ತೆ ಇದನ್ನ ದ್ರವ್ಯರಾಶಿ ದ್ರವ್ಯ ರಾಶಿ ಅಂತ ಸೂಚಿಸಲಾಗುತ್ತೆ ಹಾಗಾದ್ರೆ ದ್ರವ್ಯ ರಾಶಿ ಹೇಳಿ ಬಂದ್ರೆ ಗೊತ್ತಿಲ್ಲ ಸ್ನೇಹಿತರೆ ದ್ರವ್ಯ ರಾಶಿಗಳು ಹೇಳಿ ಬಂದಾಗ ಇಂಗ್ಲಿಷ್ ನಲ್ಲಿ ಮಾಸ್ ಅಂತ ಕರಿತೀವಿ ಇದು ಎಲ್ಲೇ ಇದ್ದರೂ ಸ್ಥಿರವಾಗಿರುತ್ತದೆ ಕಾರಣ ಏನು ಅಂದ್ರೆ ಗುರುತ್ವ ಮೌಲ್ಯದ ಮೇಲೆ ಏನಾಗಿರಲ್ಲ ಅವಲಂಬಿತವಾಗಿರಲ್ಲ ಇಟ್ಸ್ ಅ ಇಂಡಿಪೆಂಡೆಂಟ್ ವ್ಯಾಲ್ಯೂ ಇಂಡಿಪೆಂಡೆಂಟ್ ಅಂತೇಳಿ ಕರಿತೇವೆ ಅಂದ್ರೆ ಸ್ವತಂತ್ರ ಮೌಲ್ಯ ಅಂತ ಕರಿತೀವಿ ಓಕೆ ಇದು ಒಂದು ಸ್ವತಂತ್ರ ಮೌಲ್ಯ ಓಕೆ ಇಂಡಿಪೆಂಡೆಂಟ್ ವ್ಯಾಲ್ಯೂ ಅಂತೇಳಿ ನೋಟಿಸ್ ಮಾಡುವಂಥದ್ದು ಸೊ ಸ್ವತಂತ್ರವಾಗೇ ಇರ್ತದೆ ಯಾರ ಗುರುತ್ವ ಬಲಕ್ಕೆ ಒಳಪಡೋದೇ ಇಲ್ಲ ಹಿಂಗಾಗಿ ಎಲ್ಲೇ ಹೋದರೂ ಸಹಿತ ಏನಾಗಿರುತ್ತೆ ಗುರುತ್ವ ಬಲ ಏನಾಗಿರುತ್ತೆ ಯಾವಾಗಲೂ ಸ್ಥಿರ ಮೌಲ್ಯವನ್ನೇ ಹೊಂದಿರುತ್ತದೆ ಏನು ದ್ರವ್ಯರಾಶಿ ಅಂದರೆ ವಸ್ತುವಿನ ಒಟ್ಟು ಅಣುಗಳ ಮೌಲ್ಯವನ್ನ ನೆಟ್ ಅಮೌಂಟ್ ಆಫ್ ಆಲ್ ಮಾಲಿಕ್ಯೂಲ್ಸ್ ಆಫ್ ದ ಬಾಡಿ ದಿಸ್ಕೌಟ್ ಮಾಸ್ ಅಂತೇಳಿ ಕರಿತೇವೆ ಇದು ಎಲ್ಲ ಕಡೆಗೂ ಏನಾಗಿರುತ್ತೆ ಸ್ಥಿರ ಮೌಲ್ಯವನ್ನು ಹೊಂದಿರುವಂಥದ್ದು ಓಕೆ ಸೊ ಇದರ ನಂತರ ನಾವು ಇನ್ನೊಂದು ತೂಕ ಅಂತ ಬರ್ತದೆ ತೂಕ ವೆಯ್ಟ್ ಅಂತೇಳಿ ನೋಡ್ತೇವೆ ತೂಕ ಈ ತೂಕ ಯಾವಾಗಲೂ ವೆಯ್ಟ್ ಅಂತ ಏನು ನೋಡ್ತೀವಲ್ಲ ಇದರಲ್ಲಿ ನಾವು ಗಮನಿಸಬೇಕಾದಂಥದ್ದು ವೆಯ್ಟ್ ಅಂತೇಳಿ ಸೊ ಏನಾಗಿರುತ್ತೆ ತೂಕ ಅಂತೇಳಿ ಬಂದಾಗ ವೆಯ್ಟ್ ಆಲ್ವೇಸ್ ಮಾಸ್ ಮತ್ತೆ ಜಿ ಎರಡರ ಮೇಲೂ ಏನಾಗಿರುತ್ತೆ ಇರುವಂಥದ್ದು ಓಕೆ ಹಾಗಾದ್ರೆ ಎಂ ಸ್ಥಿರವಾಗಿರೋದ್ರಿಂದ ವೆಯ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಜಿ ಅಂತ ನೋಡ್ತೀವಿ ಓಕೆ ವೆಯ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಜಿ ಹಾಗಾಗಿ ಗುರುತ್ವ ಮೌಲ್ಯ ಹೆಚ್ಚಿದ್ದರೆ ತೂಕವು ಸಹಿತ ಏನಾಗಿರ್ತದೆ ಹೆಚ್ಚಾಗಿರುತ್ತದೆ ಗುರುತ್ವ ಮೌಲ್ಯ ಕಡಿಮೆ ಆಯಿತು ಅಂದರೆ ತೂಕವು ಸಹಿತ ಕಡಿಮೆ ಆಗುತ್ತೆ ಓಕೆ ಗುರುತ್ವ ಮೌಲ್ಯ ಶೂನ್ಯವಾಯಿತು ಅಂತ ಹೇಳಿದ್ರೆ ತೂಕವು ಶೂನ್ಯವಾಗಿರುತ್ತದೆ ಈ ಎಲ್ಲಾ ಪಾಯಿಂಟ್ಸ್ ದ್ರವ್ಯರಾಶಿ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ದ್ರವ್ಯರಾಶಿ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಇದು ಯಾವಾಗಲೂ ಏನಾಗಿರುತ್ತದೆ ಸ್ಥಿರವಾಗಿರುತ್ತದೆ ಓಕೆ ಕಾನ್ಸ್ಟೆಂಟ್ ಅಂತ ಹೇಳಿ ಆಗಲಿ ನಾವು ನೋಡ್ತೀವಿ ಓಕೆ ಹೀಗೆ ನಾವೇನ್ ಮಾಡಬಹುದು ಪಾಯಿಂಟ್ಸ್ ಗಳನ್ನ ಗಮನಿಸ್ತಾ ಹೋಗಬಹುದು ಓಕೆ ಇದರಲ್ಲಿ ಕೆಪ್ಲರ್ ನಿಯಮಗಳನ್ನೆಲ್ಲ ನಾವು ನೋಟಿಸ್ ಮಾಡ್ತೀವಿ ಹೌದು ಕೆಪ್ಲರ್ ನಿಯಮ ಅಂತೇಳಿ ಬಂದಾಗ ಓಕೆ ನಾವು ಒಂದು ಸ್ವಲ್ಪ ಗಮನಿಸಬೇಕಾದಂಥದ್ದು ಕೆಪ್ಲರ್ನ ಒಂದನೇ ನಿಯಮದಲ್ಲಿ ನಾವು ಕಕ್ಷೆ ನಿಯಮ ಅಂತ ಹೆಸರು ಹೆಸರುಗಳ ಮೇಲೂ ಒಂದು ಪ್ರಶ್ನೆ ಇರ್ತದೆ ಕಕ್ಷೆ ನಿಯಮ ಅಂತ ಕರಿತೀವಿ ಎಲ್ಲ ಸೌರವ್ಯೂಹದಲ್ಲಿ ಎಲ್ಲ ಗ್ರಹಗಳು ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತವೆ ಇದರಲ್ಲಿ ಸೂರ್ಯ ಏನಾಗಿರುತ್ತಾನೆ ಕೇಂದ್ರ ಬಿಂದುವಾಗಿರುತ್ತಾನೆ ಓಕೆ ಗ್ರಹ ಅಂತ ನೋಡ್ತೀವಿ ಒಂದು ಇನ್ನೊಂದಿಲ್ಲಿ ಗ್ರಹ ಅಂತ ನೋಡ್ತೀವಿ ಓಕೆ ಸೊ ಹೀಗೆ ನಾವು ನೋಡುವಂಥದ್ದು ಕೆಪ್ಲರ್ನ ಎರಡನೇ ನಿಯಮ ಅಂತೇಳಿ ಬಂದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ವ್ಯೂಹದಲ್ಲಿ ಓಕೆ ವಿಸ್ತೀರ್ಣ ನಿಯಮ ಅಂತ ಕರಿತೀವಿ ವಿಸ್ತೀರ್ಣ ನಿಯಮ ಅಂತ ನೋಡ್ತೀವಿ ಏನಿದು ವಿಸ್ತೀರ್ಣ ನಿಯಮ ಏರಿಯಾ ಅಂತೇಳಿ ನಾವು ನೋಡ್ತೇವೆ ಓಕೆ ಏರಿಯಾ ಅಥವಾ ಲಾ ಆಫ್ ಏರಿಯಾ ಅಂತಲೇ ನೋಡ್ತೇವೆ ಗ್ರಹಗಳು ಸಮದೂರವನ್ನ ನಿರ್ದಿಷ್ಟ ಸಮಯದಲ್ಲಿ ಕ್ರಮಿಸುತ್ತವೆ ಇದರಲ್ಲಿ ಸೂರ್ಯ ಏನಾಗಿರುತ್ತಾನೆ ಕೇಂದ್ರಬಿಂದುವಾಗಿರುತ್ತಾನೆ ಹೌದಾ ಈ ಕಾನ್ಸೆಪ್ಟನ್ನು ನಾವು ಗಮನಿಸ್ತಾ ಗಮನಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ಗ್ರಹಗಳಲ್ಲಿ ಯಾವಾಗಲೂ ಅಷ್ಟೇ ಋತುಮಾನಗಳ ಬದಲಾವಣೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಎಕ್ಸಾಕ್ಟ್ ನಡೀತಾ ಹೋಗುತ್ತೆ ಸೊ ನಾಲ್ಕು ಮೂರ್ಲೆ ಹನ್ನೆರಡು ಒಂದು ವರ್ಷ ಅಂತೇಳಿ ನೋಡ್ತವೆ ಓಕೆ ಸೊ ಅಫೀಲಿಯನ್ ಫೆರೀಲಿಯನ್ನಲ್ಲಿ ಅಫೀಲಿಯನ್ ಅಂತೇಳಿ ನಾವು ನೋಡ್ತೇವೆ ಅಫೀಲಿಯನ್ ಇದು ಇದು ಫೆರೀಲಿಯನ್ ಅಂತ ನೋಡ್ತೀವಿ ಅಫೀಲಿಯನ್ನಲ್ಲಿ ಗ್ರಹಗಳ ವೇಗ ಕಡಿಮೆ ಫೆರೀಲಿಯನ್ ಅಲ್ಲಿ ಗ್ರಹಗಳ ವೇಗ ಏನಾಗಿರುತ್ತೆ ಹೆಚ್ಚಾಗಿರುತ್ತದೆ ಹಾಗಾದ್ರೆ ಕೆಪ್ಲರ್ ನ ಮೂರನೇ ನಿಯಮ ಅಂತೇಳಿ ಬಂದ್ರೆ ಕೆಪ್ಲರ್ ನ ಮೂರನೇ ನಿಯಮ ಅಂತೇಳಿ ಬಂದ್ರೆ ಅವಧಿ ನಿಯಮ ಅಂತ ಕರಿತೀವಿ ಅವಧಿ ನಿಯಮ ಏನಿದು ಅವಧಿ ನಿಯಮ ಅಂತೇಳಿ ಬಂದ್ರೆ ಸಾಮಾನ್ಯವಾಗಿ ಸೌರ ವ್ಯೂಹದಲ್ಲಿ ಎಲ್ಲ ಗ್ರಹಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸೂರ್ಯನಿಂದ ನಾವು ಇಲ್ಲಿ ನೋಟಿಸ್ ಮಾಡುವಂಥದ್ದು ಗ್ರಹ ಅಂತೇಳಿ ನೋಡ್ತೇವೆ ಓಕೆ ಸೊ ಸೂರ್ಯನಿಂದ ಗ್ರಹ ಕೇಳಿದ್ರೆ ಒಂದು ಕಾಲ್ಪನಿಕ ರೇಖೆ ಇದು ಗ್ರಹಗಳು ಅಂತೇಳಿ ಬಂದರೆ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಓಕೆ ಹಾಗಾದ್ರೆ ಆರ್ ಅಂತಾನು ನೋಟಿಸ್ ಮಾಡ್ತೇವೆ ಸೊ ಟಿ ಅವಧಿ ಅಂತೇಳಿ ನಾವು ಗಮನಿಸೋಣ ಸೊ ಗ್ರಹಗಳ ಗ್ರಹಗಳ ವರ್ಗದ ಪರಿಭ್ರಮಣಾವಧಿಯು ಯಾವಾಗಲೂ ಘನ ದೂರಕ್ಕೆ ನೇರಾನುಪಾತ ಅಂದರೆ ಇತರ ಗ್ರಹಗಳನ್ನು ಗ್ರಹಗಳ ದೂರವನ್ನು ಪತ್ತೆ ಹಚ್ಚಬಹುದು ನಂತರ ಇತರ ಗ್ರಹಗಳ ಪರಿಭ್ರಮಣೆಯನ್ನು ಪತ್ತೆ ಹಚ್ಚಬಹುದು ಇದರ ಸಹಾಯದಿಂದಲೇ ನಾವು ಭೂಮಿಯಿಂದ ಒಂದು ಚಂದ್ರಯಾನ ಮಾಡ್ತೀವಿ ಅಂತ ಹೇಳಿದ್ರೆ ಚಂದ್ರಯಾನ ಮಾಡ್ತೀವಿ ಅಂದರೆ ಚಂದ್ರ ಇಲ್ಲಿದ್ದಾಗ ಇಲ್ಲಿದ್ದಾಗ ಹತ್ತಿರ ಬಂದಂಗೆ ಬಂದಂಗೆ ನಾವೇನು ಮಾಡ್ತೀವಿ ಗೊತ್ತಾ ಈ ರೀತಿ ಉಡಾವಣೆ ಮಾಡ್ಕೊಂಡು ಮಾಡ್ಕೊಂಡು ಏನು ಮಾಡ್ತೀವಿ ಅವನ ಗ್ರಾವಿಟಿಗೆ ಒಳಪಡಿಸ್ತೀವಿ ಓಕೆ ಇದಕ್ಕೆ ಕಾರಣ ಏನು ಅಂದ್ರೆ ಕೆಪ್ಲರ್ನ ಮೂರನೇ ನಿಯಮ ಅವಧಿ ನಿಯಮವನ್ನು ಲಾ ಆಫ್ ಪೀರಿಯಡ್ ಅಂತೇಳಿ ಕರಿತೀವಿ ಕೆಪ್ಲರ್ನ ಮೂರನೇ ನಿಯಮ ಎಕ್ಸಾಮ್ಗೆ ಕೇಳಿರುವಂಥದ್ದೇ ಓಕೆ ಈ ರೀತಿ ನಾವು ಏನು ಮಾಡ್ತೀವಿ ನೋಟಿಸ್ ಮಾಡ್ತಾ ಹೋಗ್ಬೋದು ಹಾಗಾದ್ರೆ ಇಲ್ಲಿ ಆಕಾಶಕಾಯ ಸೌರವ್ಯೂಹ ಅಂತೇಳಿ ನೋಡ್ತೀವಲ್ಲ ಸೌರವ್ಯೂಹದಲ್ಲಿ ನಾವು ಭೂಮಿಯನ್ನು ಪ್ರಾಧಾನ್ಯತವಾಗಿ ತಗೊಂಡ್ವಿ ಅಂದ್ರೆ ಭೂಮಿ ಮೇಲೆ ಎಷ್ಟೊಂದು ಪ್ರಶ್ನೆಗಳು ನಿಮಗೆ ಕೇಳ್ತಾ ಹೋಗ್ತಾನೆ ಏನೇನು ಸಾಮಾನ್ಯವಾಗಿ ನಾವೆಲ್ಲ ಏನಾಗಿರುತ್ತೆ ಗೊತ್ತಾ ಈ ರೀತಿ ಭೂಮಿ ಅಂತ ನೋಡಿದ್ವಿ ಅಂದ್ರೆ ಇದು ಸಮಭಾಜಕದ ತ್ರಿಜ್ಯ ಇದು ಧ್ರುವ ಪ್ರದೇಶದ ತ್ರಿಜ್ಯ ಧ್ರುವ ಪ್ರದೇಶದ ತ್ರಿಜ್ಯ ಇದು ಧ್ರುವ ಕೋಲಾರ್ ಹೇಳಿ ಕರಿತೀವಿ ಇದು ಸಮಭಾಜಕ ಈಕ್ವೆಟಾರ್ ಅಂತ ಕರಿತೀವಿ ಹಾಗಾದ್ರೆ ಸೌರವ್ಯೂಹದಲ್ಲಿ ನಾವು ಸೌರವ್ಯೂ ಬಂದು ಭೂಮಿಯಲ್ಲಿ ಆರು ಸಾವಿರದ ನಾನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಹಾಗಾದರೆ ಇಲ್ಲಿ ಆರು ಸಾವಿರದ ನಾನೂರು ಕಿಲೋಮೀಟರ್ ಇರ್ತದೆ ಗೊತ್ತಿಲ್ಲ ಸ್ನೇಹಿತರೆ ಭೂಕೇಂದ್ರ ಸಳತಬಲ ಇರೋದ್ರಿಂದ ಏನಾಗಿರುತ್ತೆ ಯಾವುದು ಭೂ ಕೇಂದ್ರಕ್ಕೆ ಸಮೀಪ ಇರುವಂತಹ ಸ್ಥಳಗಳು ಸಳತಬಲಕ್ಕೆ ಒಳಪಟ್ಟಿರ್ತವೆ ಹಾಗಾದರೆ ತುಂಬ ಸಮೀಪ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಧ್ರುವ ಪ್ರದೇಶ ಈ ಧ್ರುವ ಪ್ರದೇಶದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಲ ಜಾಸ್ತಿ ಇರೋದ್ರಿಂದ ಏನಾಗಿರುತ್ತೆ ಅಂದರೆ ಅಟ್ರಾಕ್ಟಿವ್ ಪವರ್ ಆಗೋದ್ರಿಂದ ಇಲ್ಲಿ ತ್ರಿಜ ಕಡಿಮೆ ತೂಕ ಹೆಚ್ಚು ಕಾರಣ ಏನು ಅಂದರೆ ಗುರುತ್ವ ಬಲ ಏನಾಗಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತದೆ ಓಕೆ ಅದೇ ನಾವು ಇಲ್ಲಿಗೆ ಬಂದ್ವಿ ಅಂದರೆ ರೇಡಿಯಸ್ ಏನಾಗಿರುತ್ತೆ ಜಾಸ್ತಿ ಇರೋದ್ರಿಂದ ಗುರುತ್ವ ಬಲ ಏನಾಗಿರುತ್ತೆ ಕಡಿಮೆ ಆಗುತ್ತೆ ತೂಕವೂ ಸಹಿತ ಏನಾಗಿರುತ್ತೆ ಕಡಿಮೆ ಆಗುತ್ತೆ ಹೀಗಾಗಿ ಇಂಧನದ ವೆಚ್ಚ ಮೌಲ್ಯವನ್ನು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ರಾಕೆಟ್ಗೆ ತುಂಬ ಅನುಕೂಲಕರ ಭಾರತಕ್ಕೆ ಪ್ರಶ್ನೆ ಇಲ್ಲೇನು ಕೇಳ್ತಾನೆ ಅಂತ ಹೇಳಿದ್ರೆ ಧ್ರುವ ಪ್ರದೇಶದಲ್ಲಿ ಯಾವುದೇ ಧ್ರುವ ಪ್ರದೇಶದಲ್ಲಿ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ತೂಕಗಳು ಜಾಸ್ತಿ ಇರುತ್ತದೆ ನೆನಪಲ್ಲಿ ಕಾರಣ ಏನು ಅಂದರೆ ಗುರುತ್ವ ಬಲ ಏನಾಗಿರುತ್ತಲ್ಲಿ ಜಾಸ್ತಿ ಇರುತ್ತೆ ದಟ್ಸ್ ಅ ರೀಸನ್ ಮೈನ್ ರೀಸನ್ ಓಕೆ ಭೂಕೇಂದ್ರ ಸಳತ ಬಲ ಏನಾಗಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಗುರುತ್ವ ಬಲ ಜಾಸ್ತಿ ಇರೋದ್ರಿಂದ ತೂಕವೂ ಜಾಸ್ತಿ ಬಟ್ ದ್ರವ್ಯ ರಾಶಿ ವಿಚಾರಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಎಲ್ಲೇ ಇದ್ದರೂ ಅದು ಸ್ಥಿರವಾಗಿರುತ್ತೆ ಹಾಗಾಗಿ ದ್ರವ್ಯ ರಾಶಿ ಧ್ರುವ ಪ್ರದೇಶದಲ್ಲಿ ಅಂತ ನಿಮ್ಗೆ ಏನಾದ್ರು ಕೊಟ್ರು ಅಂತ ಹೇಳಿದ್ರೆ ದ್ರವ್ಯರಾಶಿ ಅದು ಯಾವಾಗಲೂ ಏನಾಗಿರುತ್ತೆ ಸ್ಥಿರ ಅಂತ ನೋಡ್ತೀವಿ ಓಕೆ ಈ ರೀತಿ ಸ್ಥಿರವನ್ನ ನಾವು ಗಮನಿಸ್ತಕ್ಕಂಥದ್ದು ಸೊ ಒಟ್ಟಾರೆ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಏನು ಅಂತ ಹೇಳಿದ್ರೆ ಧ್ರುವ ಪ್ರದೇಶದಲ್ಲಿ ತೂಕ ಅಂತೇಳಿ ಬಂತು ಅಂದರೆ ಹೆಚ್ಚು ಓಕೆ ದ್ರವ್ಯರಾಶಿ ಅಂತೇಳಿ ಬಂದರೆ ಸ್ಥಿರ ಸಮಭಾಜಕದಲ್ಲಿ ತೂಕ ಅಂತೇಳಿ ಬಂದರೆ ಕಡಿಮೆ ದ್ರವ್ಯರಾಶಿ ಅಂತೇಳಿ ಬಂದ್ರೆ ಸ್ಥಿರ ಭಾರತದಲ್ಲಿ ರಾಕೆಟ್ ಉಡಾವಣಾ ಸ್ಥಳಗಳನ್ನು ನಾವು ಯಾಕೆ ದಕ್ಷಿಣ ಭಾಗಕ್ಕೆ ನೇಮಿಸ್ಕೊಂಡಿದ್ದೀವಿ ಹೇಳಿದ್ರೆ ಮೈನ್ ರೀಸನ್ ಏನು ಮೈನ್ ರೀಸನ್ ಇಲ್ಲಿ ಏನಾಗಿರುತ್ತೆ ಆಂಧ್ರ ಪ್ರದೇಶದ ಶ್ರೀಹರಿಕೂಟ ಮತ್ತೆ ಕೇರಳದ ತಿರುವನಂತಪುರಂಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಾರತ ಅತಿ ಸಮೀಪದಕ್ಕೆ ಸಮವಾಜಕದಲ್ಲಿ ಇರೋದರಿಂದ ಏನಾಗಿರುತ್ತೆ ತೂಕ ಆಗಿ ಇಂಧನದ ವೆಚ್ಚ ಮೌಲ್ಯ ಏನಾಗಿರುತ್ತೆ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗೋದ್ರಿಂದ ನಾವೆಲ್ಲ ಇಲ್ಲಿ ನೋಟಿಸ್ ಮಾಡುವಂಥದ್ದು ಹಾಗಾದ್ರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂತೇಳಿದ್ರೆ ಇಲ್ಲಿ ದಕ್ಷಿಣ ಭಾಗಕ್ಕಿರ್ತಕ್ಕಂತಹ ಈ ಈ ಸ್ಥಳಗಳು ಓಕೆ ಯಾವಾಗಲೂ ಇಂಧನ ಇಡೀ ಪ್ರಪಂಚದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಭಾರತ ರಾಕೆಟ್ ಉಡಾವಣಾ ಕೇಂದ್ರವನ್ನು ಹೊಂದಿದೆ ಓಕೆ ಅದು ಆಂಧ್ರ ಪ್ರದೇಶ ಮತ್ತು ಶ್ರೀಹರಿಕೂಟಗಳಲ್ಲಿ ಓಕೆ ರಿಸರ್ಚ್ ಅಂತೇಳಿ ಬಂದಾಗ ಆಂಧ್ರ ಪ್ರದೇಶವನ್ನು ತಗೊಳ್ತೀವಿ ಓಕೆ ನೆಕ್ಸ್ಟ್ ಕೇರಳ ಅಂತೇಳಿ ಬಂದಾಗ ಸೌಂಡಿಂಗ್ ರಾಕೆಟ್ಸ್ ಉಡಾವಣೆ ಮಾಡ್ಕೊಳ್ತೀವಿ ಓಕೆ ರಿಸರ್ಚ್ ಸಂಶೋಧನೆ ಅಂತೇಳಿ ಬಂದಾಗ ಇದನ್ನ ನೋಡ್ತೇವೆ ಹಾಗಾದ್ರೆ ಭಾರತದಲ್ಲಿ ದಕ್ಷಿಣ ಭಾಗಕ್ಕೆನೇ ಯಾಕೆ ಕೊಟ್ಟರು ಅಂದ್ರೆ ಇದೇ ಮೇನ್ ರೀಸನ್ ಸಮಭಾಜಕದಲ್ಲಿ ಗುರುತ್ವ ಕಡಿಮೆ ಹಾಗಾಗಿ ಇಂಧನದ ವೆಚ್ಚ ಮೌಲ್ಯ ಕಡಿಮೆ ಆಗುತ್ತೆ ಈ ಭಾಗದಲ್ಲಿ ಬರುವಂತಹ ಯಾವುದೇ ರಾಷ್ಟ್ರಗಳಿರಬಹುದು ಅತಿ ಕಡಿಮೆ ವೆಚ್ಚದಲ್ಲಿ ರಾಕೆಟ್ ಉಡಾವಣೆಯನ್ನ ಓಕೆ ಎಕ್ಸೆಪ್ಟ್ ಇಲ್ಲಿ ರಷ್ಯಾ ಮುಂದುವರೆದ ರಾಷ್ಟ್ರ ಓಕೆ ಹೀಗಾಗಿ ಅದೇನಾಗಿರುತ್ತೆ ಹೆಚ್ಚು ವೆಚ್ಚವನ್ನ ಮಾಡ್ಕೊಳ್ಳುತ್ತೆ ಓಕೆ ಅತಿ ದೊಡ್ಡ ಮಟ್ಟಕ್ಕೆ ಇಂಧನವನ್ನ ಯೂಸ್ ಮಾಡುತ್ತೆ ಮತ್ತೆ ರನ್ನು ಮಾಡ್ತವೆ ಓಕೆ ಹಾಗಾದ್ರೆ ಇಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ರಾಕೆಟ್ ಉಡಾವಣೆಯ ನಂತರ ಭಾರತದಲ್ಲಿ ಎರಡು ಸ್ಥಳಗಳನ್ನ ನಿರ್ಮಾಣಗೊಳಿಸ್ಕೊಂಡಿದ್ದೀವಿ ಅವು ಯಾವ್ಯಾವು ಹಾಸನ ಹೌದು ತಾನೆ ಹಾಸನ್ ಓಕೆ ಇನ್ನೊಂದು ಭೂಪಾಲ್ ಭೂಪಾಲ್ ಅಂತೇಳಿ ಓಕೆ ಮಧ್ಯಪ್ರದೇಶದ ಭೂಪಾಲ್ ಮತ್ತೆ ಹಾಸನ ಇವೆರಡು ಏನು ಅಂತ ಹೇಳಿದ್ರೆ ನಾವು ರಾಕೆಟ್ ಉಡಾವಣೆಯ ನಂತರ ಅವುಗಳನ್ನು ನಿಯಂತ್ರಿಸಲು ಇರುವಂತಹ ಘಟಕಗಳು ಓಕೆ ರಾಕೆಟ್ಗಳನ್ನು ನಿಯಂತ್ರಿಸೋದಕ್ಕೆ ನಂತರ ಇಡೀ ಭಾರತದಲ್ಲಷ್ಟ ಪ್ರಪಂಚದಲ್ಲೇ ರಾಕೆಟ್ ಉಡಾವಣೆಯನ್ನು ಪೂರ್ವ ದಿಕ್ಕಿಗೆ ಮಾಡಲಾಗುತ್ತೆ ಈಸ್ಟ್ ಹೌದಾ ಈಸ್ಟ್ ದಿಕ್ಕಿಗೆ ಮಾಡಲಾಗುತ್ತೆ ಪೂರ್ವ ಅಂತೇಳಿ ನೋಡ್ತೀವಿ ಏನು ಪೂರ್ವ ಎಸ್ ಪೂರ್ವದಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ಸಾಮಾನ್ಯವಾಗಿ ಆ ಭೂಮಿಯ ಮೇಲೆ ಯಾವುದೇ ವಸ್ತುಗಳನ್ನು ನಾವು ಉಡಾವಣೆ ಮಾಡಿದಾಗ ಅದರ ಮೇಲೆ ಪೊಟೆನ್ಷಿಯಲ್ ವೆಲೋಸಿಟಿ ಅನ್ನೋದೇನಾಗಿರುತ್ತೆ ಜಾಸ್ತಿ ಇರುತ್ತೆ ಈ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಈ ದಿಕ್ಕಿಗೆ ಉಡಾವಣೆಯನ್ನು ಮಾಡ್ಕೊಳ್ತೀವಿ ಓಕೆ ಈ ದಿಕ್ಕಿಗೆ ಉಡಾವಣೆ ಮಾಡಿದ ತಕ್ಷಣ ಏನಾಗಿರುತ್ತೆ ಒಂದೇ ದಿಕ್ಕಿನಲ್ಲಿ ರನ್ ಆಗೋದರಿಂದ ನಮ್ಮಲ್ಲಿ ಸಂಪೂರ್ಣವಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ರಾಕೆಟ್ ಮೇಲೆ ವೇಗ ವರ್ಧಿತ ಬಲ ಪೊಟೆನ್ಷಿಯಲ್ ವೆಲಾಸಿಟಿ ಜಾಸ್ತಿ ಆಗೋದ್ರಿಂದ ಅದರ ವೇಗ ಜಾಸ್ತಿಯಾಗಿ ನಮ್ಮ ಅಂದುಕೊಂಡಂತಹ ಕಕ್ಷೆಯನ್ನು ಬಹಳ ಬೇಗ ತಲುಪೋದಕ್ಕೆ ಆಗುತ್ತೆ ಭಾರತದಲ್ಲಿ ಯಾವುದೇ ರಾಕೆಟ್ ಉಡಾವಣೆಯನ್ನು ಮಾಡಿದ ನಂತರ ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷದ ಒಳಗಾಗಿ ನಾವು ಅಂದುಕೊಂಡಂತಹ ಕಕ್ಷೆಯನ್ನ ತಲುಪಿ ಬಿಡುತ್ತೆ ಓಕೆ ಅಷ್ಟು ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಭಾರತದ ಭಾರತದಿಂದ ಯಾವುದೇ ಯಾವುದೇ ಆಕರ್ಷಕ ಆಗಿರ್ಬೋದು ಏನಾಗಿರುತ್ತೆ ಭೂಮಿಯಿಂದ ನಾವು ಒಂದು ಸಟಲೈಟ್ ಅನ್ನು ಉಡಾವಣೆ ಮಾಡ್ತೀವಿ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷದ ಒಳಗಾಗಿ ನಾವು ಅಂದುಕೊಂಡಂತಹ ಕಕ್ಷೆಯನ್ನು ಹಾಗಾಗಿಯೇ ಇಲ್ಲೆಲ್ಲ ಸಮುದ್ರದ ಭಾಗ ಏನಿರುತ್ತಲ್ಲ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಅದರದ್ದ ಕಂಡೀಷನ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ ಇದು ರನ್ ಆಗುತ್ತೋ ಇಲ್ಲೋ ಅಂತೇಳಿ ಅದಕ್ಕಿಂತ ಮುಂಚೆ ಉಡಾವಣೆ ಆಗೋಕ್ಕಿಂತ ಮುಂಚೆ ಸೂಪರ್ ಕಂಪ್ಯೂಟರ್ಗಳು ಏನು ಮಾಡ್ತವೆ ಅಂದರೆ ಕಕ್ಷೆ ತಲುಪ್ತದೋ ಇಲ್ಲೋ ಅನ್ನೋದನ್ನ ಇಲ್ಲೇ ನಿರ್ಧರಿಸ್ಬಿಡ್ತವೆ ಹಾಗಾಗಿಯೇ ಚಂದ್ರಯಾನ ಮೂರು ಎರಡು ಬಾರಿ ಸ್ಥಗಿತಗೊಂಡು ಮೂರನೇ ಬಾರಿ ಏನಾಗಿದೆ ಉಡಾವಣೆಯನ್ನು ತಗೊಂಡಿದೆ ಓಕೆ ಹಾಗಾದರೆ ಭಾರತದಲ್ಲಿ ಓಕೆ ಭಾರತದಲ್ಲಿ ಅನ್ನೋದಕ್ಕಿಂತಲೂ ಭೂಮಿಯ ಮೇಲೇ ಒಂದು ಈ ಗುರುತ್ವವನ್ನು ತಪ್ಪಿಸಿಕೊಂಡು ಹೋಗೋದಕ್ಕೆ

ಗುರುತ್ವ ಮತ್ತು ಅದರ ತ್ರಿಜ್ಯ ಆಕಾಶಕಾಯದ ತ್ರಿಜ್ಯದ ಮೇಲೆ ಹಾಗಾದ್ರೆ ಎಷ್ಟಿದೆ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಏನಾಗಿರಬೇಕು ಏನಾಗಿರ್ಬೇಕು ಈ ವೇಗವನ್ನ ತಲುಪಲೇಬೇಕು ಓಕೆ ಒಂದು ವೇಳೆ ಈ ವೇಗವನ್ನ ಈ ವೇಗವನ್ನ ತಲುಪ್ಲಿಲ್ಲ ಇದಕ್ಕಿಂತಲೂ ಕಡಿಮೆ ವೇಗವನ್ನು ಹೊಂದಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಭೂಮಿಯನ್ನ ತಲುಪುತ್ತೆ ಓಕೆ ಯಾವುದೇ ಕಾರಣಕ್ಕೂ ಇದು ಭೂಮಿಯನ್ನ ಬಿಟ್ಟು ಹೊರಗೋಗಕ್ಕೆ ಸಾಧ್ಯ ಸರ್ ಇದಕ್ಕಿಂತಲೂ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್ ಬಹಳ ವೇಗವಾಗಿ ತಲುಪುತ್ತೆ ಹಾಗಾದ್ರೆ ಒಂದು ಒಂಥರ ಪಾಸಿಂಗ್ ಮಾರ್ಕ್ಸ್ ಇದ್ದಂಗೆ ಗೆ ಪಾಸಿಂಗ್ ಮಾರ್ಕ್ಸ್ ಅಲ್ವಾ ಓಕೆ ಮೂವತ್ತೈದಿದ್ದ ಹಾಗೆ ಮಿನಿಮಮ್ ಮೂವತ್ತೆರಡು ಬಂದ್ರೆ ಫೈಲ್ ಓಕೆ ಎಂಬತ್ತೈದು ಬಂದ್ರೆ ಡೆಸ್ಟಿಂಗನ್ ಅಂತೇಳಿ ಹೆಂಗ್ ನೋಡ್ತೀವಲ್ಲ ಅದೇ ರೀತಿ ನಾವಿಲ್ಲಿ ನೋಟಿಸ್ ಮಾಡೋದಾಯ್ತು ಇದಕ್ಕಿಂತಲೂ ಹೆಚ್ಚಿನ ವೇಗವನ್ನು ನೋಟಿಸ್ ಮಾಡಬಹುದು ಇದಕ್ಕಿಂತಲೂ ಕಡಿಮೆ ವೇಗ ಒಂದು ಇರಬಾರ್ದು ಇದಕ್ಕಿಂತ ಇದು ಒಂದು ಮಿನಿಮಮ್ ವೇಗ ಇದನ್ನೇ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೇವೆ ಕ್ಲಿಯರ್ ಇದ್ರಿ ಓಕೆ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಅಂತ